ನ್ಯೂಸ್ ಓವರ್ ಮಾರ್ನಿಂಗ್ ಎಡಿಷನ್ ನ ಮೊದಲ ಸ್ಟೋರಿ. ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಮೋದಿ ಅಬ್ಬರಿಸಿದ್ದಾರೆ. ವಿಪಕ್ಷಗಳ ಪ್ರತಿ ಮಾತಿಗೆ ತಿರುಗೇಟುಕೊಂಡಿದ್ದಾರೆ ಪ್ರಧಾನಿ. ಕಾಂಗ್ರೆಸ್ ಸಂವಿಧಾನ ರಕ್ಷಿಸಿ ಹೇಳಿಕೆಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಇತಿಹಾಸ ನೆನಪಿಸುವ ಪ್ರಯತ್ನ ಪಟ್ಟರು. 1977 ಚುನಾವಣೆ ಮರೆತು ಹೋದ್ರ ನೀವು ಅಂತ ಟಾಂಗ್ ಕೊಟ್ಟಿದ್ದಾರೆ. ಜನರು ಪ್ರಜಾಪ್ರಭುತ್ವ ರಕ್ಷಣೆಗೆ ನಿಮ್ಮ ವಿರುದ್ಧ ಮತ ಹಾಕಿದ್ರು. ಈ ಬಾರಿಯೂ ಸಂವಿಧಾನ ರಕ್ಷಿಸಿ ಅಂತ ಘೋಷಣೆ ಕೂಗಿದ್ರಿ. ಜನರು ನಮ್ಮನ್ನೇ ಯೋಗ್ಯರು ಅಂತ ಮತ್ತೆ ಗೆಲ್ಲಿಸಿದ್ದಾರೆ. ಮೋದಿ ಸಂವಿಧಾನವನ್ನ ರಕ್ಷಿಸಬೇಕು ಅಂತ ಕಾಂಗ್ರೆಸ್ಗೆ ಮೋದಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಂದೇಶ್ ಖಾಲಿ ಘಟನೆಗಳ ಬಗ್ಗೆ ವಿಪಕ್ಷ ನಾಯಕರ ಮೌನದ ಬಗ್ಗೆ ಮೋದಿ ಹರಿಹಾಯ್ದಿದ್ದಾರೆ. ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕರಿಗೆ ಮೋದಿ ತರಾಟೆಗೆ ತಗೊಂಡು ಮಹಿಳೆಯರ ವಿಚಾರದಲ್ಲೂ ರಾಜಕಾರಣ ಮಾಡ್ತಾ ಇದ್ದೀರಿ. ನಿಮ್ಮ ಮಿತ್ರರ ರಾಜ್ಯದಲ್ಲಿ ನಡೆದ ಘಟನೆಗಳನ್ನ ಖಂಡಿಸೋದಿಲ್ವಾ? ಕೆಲ ಆಯ್ದ ಘಟನೆಗಳ ಬಗ್ಗೆ ಮಾತ್ರ ಮಾತಾಡುವುದು ಸರಿಯಲ್ಲ. ಹಾಗಾದ್ರೆ ರಾಜ್ಯಸಭೆಯಲ್ಲಿ ಮೋದಿ ಅಬ್ಬರ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ಬನ್ನಿ. ಆದರಣೀಯ ಸಭಾಪತಿಜಿ, ದೇಶ ಕಾ ದುರ್ಭಾಗ್ಯ ಹೈ ಕೈಸೆ ಸಂವೇದನಶೀಲ ಮಾಮಲೋ ಮೇ ಭೀ ರಾಜನೀತಿ ಜಬ್ ಹೋತಿ ಹೈ ತಬ್ ದೇಶವಾಸಿಯೋ ಕೋ ವಿಶೇಷಕರ್ ಮಹಿಳಾಓ ಕೋ ಅಕಲ್ಪ ಪೀಡಾ ಹೋತಿ ಹೈ. ಯೇ ಜೋ ಮಹಿಳಾಓ ಕೆ ಸಾಥ್ ಹೋತೆ ಅತ್ಯಾಚಾರ ಮೇ ವಿಪಕ್ಷ ಕಾ ಜೋ ಸಿಲೆಕ್ಟಿವ್ ರವೈಯಾ ಹೈ, ಯೇ ಸಿಲೆಕ್ಟಿವ್ ರವೈಯಾ ಬಹುತ್ ಹಿ ಚಿಂತಾಜನಕ ಹೈ. ಆದರಣೀಯ ಸಭಾಪತಿ ಜಿ, ಮೇ ಆಪ್ಕೆ ಮಾಧ್ಯಮ ಸೆ ದೇಶ ಕೋ ಬತಾನಾ ಚಾಹತಾ ಹೂಂ. ಮೇ ಕಿಸಿ ರಾಜ್ಯಕ್ಕೆ ಖಿಲಾಫ್ ನಹಿ ಬೋಲ್ ರಹಾ, ನಹಿ ಮೇ ಕೋ ರಾಜನೀತಿಕ ಸ್ಕೋರ್ ಕರ್ನೆಕ್ಕೆ ಲಿಯೇ ಬೋಲ್ ರಹಾ ಹೂಂ. ಲೇಕಿನ್ ಕುಚ್ ಸಮಯ ಪಹಲೆ ಮೇನೆ ಬಂಗಾಲ್ ಸೆ ಆಯಿ ಕುಚ್ ತಸ್ವೀರೋ ಕೋ ಸೋಶಲ್ ಮೀಡಿಯಾ ಪೆ ವೀಡಿಯೋ ದೇಖಾ. ಏಕ್ ಮಹಿಳಾ ಕೋ ವಹಾಂ ಸರೆ ಆಮ್ ಸಡಕ್ ಪರ್ ಪೀಟಾ ಜಾ ರಹಾ ಹೈ. ವೋ ಬಹನ್ ಚೀಖ ರಹಿ ಹೈ, ಲೇಕಿನ್ ವಹಾಂ ಖಡೆ ಹುಯೆ ಕೋಯಿ ಉಸ್ಕಿ ಮದದ್ ಕೆ ಲಿಯೇ ನಹಿ ಆ ರಹಾ ಹೈ, ವೀಡಿಯೋ ಬನಾನೆ ಮೇ ಲಗೆ ಹುಯೆ ಹೈ. ಔರ್ ಜೋ ಘಟನಾ ಸಂದೇಶ್ ಖಲಿ ಮೇ ಹುಯಿ, ಜಿಸ್ಕಿ ತಸ್ವೀರೆ ರೋಂಗಟೆ ಖಡೆ ಕರ್ನೆ ವಾಲಿ ಹೈ. ಲೇಕಿನ್ ಬಡೆ ಬಡೆ ದಿಗ್ಗಜ್ ಮೇ ಸುನ್ ರಹಾ ಹೂಂ ಕಲ್ ಸೆ ಇಸ್ಕೆ ಲಿಯೇ ಪೀಡಾ ಉನ್ಕೆ ಶಬ್ದೋ ಮೇ ಭೀ ನಹಿ ಜಲಕ್ ರಹಿ ಹೈ. ಇಸ್ಸೆ ಬಡಾ ಶರ್ಮಿಂದಗಿ ಕಾ ದುಃಖದ ಚಿತ್ರ ಕ್ಯಾ ಹೋ ಸಕ್ತಾ ಹೈ. ಔರ್ ಜೋ ಅಪ್ನೆ ಆಪ್ಕೋ ಬಹುತ್ ಬಡೆ ಪ್ರಗತಿಶೀಲ ನಾರಿ ನೇತಾ ಮಾನ್ತೆ ಹೈ, ವೋ ಭೀ ಮುಂಹ ಪೆ ತಾಲೆ ಲಗಾ ಕರ್ಕೆ ಬೈಠ ಗಯೆ, ಕ್ಯೋಂಕಿ ಸಂಬಂಧ ಉನ್ಕೆ ರಾಜನೀತಿಕ ಜೀವನ ಸೆ ಜುಡೆ ಕಿಸಿ ದಲ್ ಸೆ ಹೈ ಯಾ ಉಸ್ ರಾಜ್ಯ ಸೆ ಹೈ. ಔರ್ ಇಸ್ಲಿಯೇ ಆಪ್ ಮಹಿಳಾಓ ಪರ್ ಹೋ ರಹಿ ಪೀಡಾ ಕೋ ಚುಪ್ ಚಾಪ್ ಹೋ ಜಾಯೆ. ಆದರಣೀಯ ಸಭಾಪತಿ ಜಿ, ಮೈ ಸಮಜ್ತಾ ಹೂಂ ಕಿ ಜಿಸ್ ಪ್ರಕಾರ ಸೆ ದಿಗ್ಗಜ್ ಲೋಗ್ ಭೀ ಐಸಿ ಬಾತೋ ಕೋ ನಜರ್ಅಂದಾಜ್ ಕರ್ತೆ ಹೈ ತಬ್ ದೇಶ್ ಕೋ ತೋ ಪೀಡಾ ಹೋತಿ ಹೈ, ಹಮಾರಿ ಮಾತಾ ಔರ್ ಬಹನೋ ಕೋ ಜ್ಯಾದಾ ಪೀಡಾ ಹೋತಿ ಹೈ. ಮನೆ ಪಿಛಲೆ ಸತ್ರ ಮೇ ವಿಸ್ತಾರ ಸೆ ಬಾತ್ ಕಹಿ ಥಿ, ಲೇಕಿನ್ ಆಜ್ ಮೇ ಫಿರ್ ಸೆ ಏಕ್ ಬಾರ್ ದೊಹರಾನಾ ಚಾಹತಾ ಹೂಂ. ಮಣಿಪುರ ಕಿ ಸ್ಥಿತಿ ಸಾಮಾನ್ಯ ಕರ್ನೆಕ್ಕೆ ಲಿಯೆ ಸರ್ಕಾರ ನಿರಂತರ ಪ್ರಯಾಸರತ ಹೈ. ವಹಾಂ ಜೋ ಕುಚ್ ಭಿ ಘಟನಾ ಘಟಿ 11,000 ಸೆ ಜ್ಯಾದಾ FIR ಕಿ ಗಯಿ ಹೈ. ಮಣಿಪುರ ಛೋಟಾ ಸಾ ರಾಜ್ಯ ಹೈ, 11,000 FIR ಕಿ ಗಯಿ ಹೈ, 500 ಸೆ ಜ್ಯಾದಾ ಲೋಗ್ ಅರೆಸ್ಟ್ ಹುಯೆ ಹೈ. ಇಸ್ ಬಾತ್ ಕೋ ಭಿ ಹಮೇ ಸ್ವೀಕಾರ ಕರ್ನಾ ಹೋಗಾ ಕಿ ಮಣಿಪುರ್ ಮೇ ಲಗಾತಾರ್ ಹಿಂಸಾ ಕಿ ಘಟನಾ ಕಮ್ ಹೋತಿ ಜಾ ರಹಿ ಹೈ. ಇಸ್ಕಾ ಮತಲಬ್ ಶಾಂತಿ ಕಾ ಆಶಾ ರಖನಾ, ಶಾಂತಿ ಪೆ ಭರೋಸಾ ಕರ್ನಾ ಸಂಭವ ಹೋ ರಹಾ ಹೈ. ಆಜ್ ಮಣಿಪುರ್ ಕೆ ಅಧಿಕಾಂಶ ಹಿಸ್ತೋ ಮೇ ಆಮ್ ದಿನೋ ಕಿ ತರ ಸ್ಕೂಲ್ ಚಲ್ ರಹೆ ಹೈ, ಕಾಲೇಜ್ ಚಲ್ ರಹೆ ಹೈ, ದಫ್ತರ್ ಔರ್ ದೂಸರೆ ಸಂಸ್ಥಾನ
खुले रहे हैं। आदरणीय सभापति जी, मणिपुर में भी जैसे देश के अन्य भागों में परीक्षाएं हुई, वहां भी परीक्षाएं हुई हैं और बच्चों का अपनी विकास यात्रा जारी रखी है। केंद्र और राज्य सरकार सभी से बातचीत करके शांति के लिए, सौहार्द रास्ता खोलने के लिए लगातार प्रयास कर रही है। हम सभी को राजनीति से ऊपर उठ करके वहां की स्थिति को सामान्य बनाने में सहयोग करना चाहिए, ये हम सबका कर्तव्य है। आदरणीय सभापति जी, जो भी तत्व मणिपुर की आग में घी डालने की कोशिश कर रहे हैं, मैं उनसे आगाह करता हूं कि ये हरकतें बंद करें। एक समय आएगा मणिपुर ही उनको रिजेक्ट करने वाला है, ऐसे लोगों को। जो लोग मणिपुर के इतिहास को जानते हैं, मणिपुर की घटनाक्रम को जानते हैं, उनको पता है कि वहां का सामाजिक संघर्ष का एक लंबा इतिहास रहा है। उस संघर्ष की मानसिकता की जड़ें बहुत गहरी हैं, इसको कोई नकार नहीं सकता है। और कांग्रेस के लोग ये न भूले कि मणिपुर में इन्हीं कारणों से 10 बार राष्ट्रपति शासन लगाना पड़ा है। इतने छोटे से राज्य में 10 बार प्रेसिडेंशियल रूल लगाना पड़ा है, राष्ट्रपति शासन लगाना पड़ा है मणिपुर के सभा। जब देश दुनिया की तीसरी बड़ी इकोनॉमी बनेगा तो इसका लाभ, इसका प्रभाव जीवन के हर क्षेत्र पर पड़ने वाला है। विकास के, विस्तार के अनेक अवसर उपलब्ध होने वाले हैं। और ಪ್ರಶಾಂತ್, ರಾಜ್ಯಸಭೆಯಲ್ಲೂ ಕೂಡ ಪ್ರಧಾನಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ನನ್ನಂತೆ ಲೋಕಸಭೆಯ 134 ನಿಮಿಷಗಳ ಭಾಷಣ ಮತ್ತು ನಿನ್ನೆ ರಾಜ್ಯಸಭೆಯ ಭಾಷಣದಲ್ಲಿ ವಿಪಕ್ಷಗಳು ಯಾವ್ಯಾವ ಪ್ರಶ್ನೆಗಳನ್ನು ಎತ್ತಿದ್ದು, ಪ್ರಮುಖವಾಗಿ ಈಗ ಮಣಿಪುರ, ಮಣಿಪುರದ ಘಟನೆಯ ಬಗ್ಗೆ ಕಳೆದ ಬಾರಿ ಸರ್ಕಾರ ಒಂದು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಮಾಡಿಕೊಂಡು ವಿಪಕ್ಷಗಳು ಎಷ್ಟೇ ಒಂದು ಒತ್ತಡವನ್ನು, ಒತ್ತಾಯವನ್ನು ಮಾಡಿದರೂ ಕೂಡ ಪ್ರಧಾನಮಂತ್ರಿಗಳು ಉತ್ತರ ಕೊಡಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡ್ತಾರೆ ಅಂತಕ್ಕಂಥ ಹಠವನ್ನು ಸರ್ಕಾರ ಹಿಡಿದೆ. ಆದರೆ ಈ ಬಾರಿ ರಾಷ್ಟ್ರಪತಿಗಳ ಭಾಷಣದ ವಂದನೆಯ ಮೇಲಿನ ಚರ್ಚೆಯಲ್ಲಿ ಸ್ವತಃ ಪ್ರಧಾನಮಂತ್ರಿ ಮಣಿಪುರದ ಉಲ್ಲೇಖವನ್ನು ಮಾಡಿದ್ದಾರೆ. ಮಣಿಪುರದ ಅದಕ್ಕೊಂದು ಸಾಮಾಜಿಕ ಸಂಘರ್ಷಕ್ಕೊಂದು ಇತಿಹಾಸ ಇದೆ, ಇದನ್ನೆಲ್ಲವನ್ನು ಬಹಳ ವಿಸ್ತೃತವಾಗಿ ಪ್ರಧಾನಮಂತ್ರಿಗಳು ನಿನ್ನೆಯ ಭಾಷಣದಲ್ಲಿ ವಿವರಿಸಿದರು. ಇದಕ್ಕೆ ಇನ್ನೊಂದು ಆಯಾಮವೂ ಕೂಡ ಇದೆ. RSS ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಈ ಪ್ರಶ್ನೆಯನ್ನು ಕೂಡ ಎತ್ತಿದ್ರು, ಮಣಿಪುರದ ಬಗ್ಗೆ ಸರ್ಕಾರಗಳು ಏನು ಮಾಡ್ತಾ ಇವೆ, ಯಾರೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ. ಅಂದರೆ ಅಲ್ಲಿನ ಪರಿಸ್ಥಿತಿಯನ್ನು ನಿಯಂತ್ರಿಸಲು, ಹತೋಟಿಗೆ ತರಲು ಅದಕ್ಕೊಂದು ಹೀಲಿಂಗ್ ಟಚ್ಚನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮೋಹನ್ ಭಾಗವತ್ ಹೇಳಿದರು. ಹೌದು, ಆ ಕಾರಣದಿಂದ ನಿನ್ನೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ನಾನು ಸ್ವತಃ ಅಂದರೆ ಪ್ರಧಾನಮಂತ್ರಿಗಳು ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಅನ್ನುವ ಸ್ಟ್ಯಾಂಡನ್ನು ಸರ್ಕಾರ ತೆಗೆದುಕೊಂಡಿತ್ತು, ಬಟ್ ಕ್ಲೈಮ್ ಡೌನ್ ಆಗಿದ್ದಾರೆ. ಪ್ರಧಾನಮಂತ್ರಿಗಳೇ ನಿನ್ನೆಯ ಭಾಷಣದಲ್ಲಿ ಮಣಿಪುರದ ವಿಸ್ತೃತ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಒಟ್ಟಾರೆ ಒಂದು ವಾರದ ಕಲಾಪಗಳನ್ನು ನೋಡಿದಾಗ ಭಾವನೆ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ. ಮುಂದಿನ 5 ವರ್ಷಗಳ ಕಾಲ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಒಂದು ರಚನಾತ್ಮಕ ರೀತಿಯಾಗಿರ್ತಕ್ಕಂಥ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಇರಲ್ಲ ಅನ್ನೋದು ಪದೇ ಪದೇ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಕಳೆದ 10 ವರ್ಷಗಳಲ್ಲಿ ಸರ್ಕಾರ ವಿಪಕ್ಷಗಳನ್ನು ಬಹಳ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದೆ, ಬಿಕಾಸ್ ಸರ್ಕಾರದ ಬಳಿ ಬ್ರೂಟ್ ಮೆಜಾರಿಟಿ ಇತ್ತು ಲೋಕಸಭೆಯಲ್ಲಿ. ಈಗ ವಿಪಕ್ಷಗಳಿಗೆ ಒಂದಿಷ್ಟು ಆಮ್ಲಜನಕ ದೊರೆತಿದೆ ಅನ್ನುವ ಕಾರಣಕ್ಕೋಸ್ಕರ ವಿಪಕ್ಷಗಳು ಸರ್ಕಾರ ಮಾಡಿದ್ದೆಲ್ಲವೂ ತಪ್ಪು, ನಾವು ಮೊದಲ ಅಧಿವೇಶನದ ಮೊದಲ ಭಾಷಣದಲ್ಲೇ ಪ್ರಧಾನಮಂತ್ರಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡೋಲ್ಲ, ಗದ್ದಲ ಗಲಾಟೆಯನ್ನು ಮಾಡ್ತೀವಿ ಅಂತಕ್ಕಂಥ ಅಪ್ರೋಚನ್ನು ವಿಪಕ್ಷಗಳು ಲೋಕಸಭೆಯಲ್ಲಿ ತೆಗೆದುಕೊಂಡಿದ್ವು. ರಾಜ್ಯಸಭೆಯಲ್ಲೂ ಮಧ್ಯೆ ಮಧ್ಯೆ ಗಲಾಟೆಗಳು ನಡೀತಾ ಇದ್ವು. ಆದರೆ ಕಳೆದ ಬಾರಿಯ ಸರ್ಕಾರದ ಅಪ್ರೋಚ್ ಏನಿತ್ತು, ಈ ಬಾರಿಯ ವಿಪಕ್ಷಗಳ ಅಪ್ರೋಚ್ ಕೂಡ ಅಂದರೆ ಸರ್ಕಾರ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಿತ್ತು, ಆಗ ತೆಗೆದುಕೊಳ್ತಾ ಇರಲಿಲ್ಲ, ಏಕಪಕ್ಷೀಯವಾಗಿ ನಿರ್ಣಯಗಳಾಗ್ತಾ ಇದ್ವು. ಆದರೆ ಈಗ ವಿಪಕ್ಷಗಳು ಮಾಡ್ತಾ ಇರತಕ್ಕಂಥ ಪರಿ ಕೂಡ ಸರಿಯಿಲ್ಲ. ಹೌದು, ಸ್ಪೆಷಲಿ ಲೋಕಸಭೆಯಲ್ಲಿ ನಾವು ನಿನ್ನೆ ಆ ದೃಶ್ಯಗಳನ್ನು ಸ್ವಲ್ಪ ಹಾಕಿದರೆ
ಐ ರಿಕ್ವೆಸ್ಟ್ ಪಿ ಸಿ ಆರ್ ಟು ಪ್ಲೇ ದಟ್. ಈ ರಾಹುಲ್ ಗಾಂಧಿ ನಿನ್ನೆ ಗದ್ದಲ ಗಲಾಟೆ ನಡೀತಾ ಇದ್ದಾಗ ವಿಪಕ್ಷ ನಾಯಕರಾಗಿ ನೀವು ಹೋಗಿ ವೆಲ್ಗ್ ಹೋಗಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಆ ದೃಶ್ಯಗಳಿವೆ ನಮ್ಮ ಬಳಿ. ನಿನ್ನೆ ರಾತ್ರಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ರಾಹುಲ್ ಗಾಂಧಿ ಒಬ್ಬ ವಿಪಕ್ಷ ನಾಯಕರಾಗಿ ಲೋಕಸಭೆಯಲ್ಲಿ ಏನು ಹೇಳ್ತಾ ಇದ್ರು, ಹೋಗಿ ಗದ್ದಲ ಮಾಡಿ, ಹೋಗಿ ವೆಲ್ಗ್ ಹೋಗಿ, ಬಾವಿಗೆ ಹೋಗಿ, ನೀವು ಅಲ್ಲೇನಾದರೂ ಮಾಡಿ. ತಾನು ಹಿಂದೆ ಮುಂದೆ ನೋಡ್ತಾ ನೋಡ್ತಾ ಎಲ್ಲ ಸಂಸದರಿಗೆ ನೀವು ಗದ್ದಲ ಮಾಡಿ ಕೂಗಿ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನ ಮಾಡ್ತಾ ಇದ್ರು. ಸಿ, ರಾಹುಲ್ ಗಾಂಧಿಯಿಂದ ಜನ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ನಿರೀಕ್ಷೆ ಇದೆ. ವಿಪಕ್ಷದ ನಾಯಕರಾಗಿ ಮೊದಲ ಬಾರಿ ಅಧಿಕೃತವಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್. ಕನ್ಸ್ಟ್ರಕ್ಟಿವ್ ಡಸಂಟ್ ಮೀನ್ ದ್ಯಾಟ್ ಯು ಡೋಂಟ್ ಬಿ ಅಗ್ರೆಸಿವ್, ಕರೆಕ್ಟ್, ಬಟ್ ನಿಮಗೊಂದು ಸ್ವಲ್ಪ ಮ್ಯಾಚುರಿಟಿಯ ತೋರಿಸುವ ಅವಶ್ಯಕತೆ. ನೋಡಿ, ಅಗ್ರೆಸಿವ್ನೆಸ್ ಹಿಂದೆ ಎಲ್ಲ ವಿಪಕ್ಷಗಳ ನಾಯಕರನ್ನು ನೋಡಿ, ಅವರು ಅಗ್ರೆಸಿವ್ ಆಗಿರಲಿಲ್ವ? ಅಗ್ರೆಸಿವ್ ಆಗಿದ್ರು, ಜೊತೆ ಜೊತೆಗೆ ಅವರು ಮುತ್ಸದ್ದಿತನವನ್ನು ಪ್ರದರ್ಶಿಸ್ತಾ ಇದ್ರು. ರೈಟ್. ಆ ಮುತ್ಸದ್ದಿತನದ ಕೊರತೆ ವಿಪಕ್ಷಗಳ ಸಾಲಿನಲ್ಲಿ ಮೊದಲ ವಾರದಲ್ಲೇ ಕಾಣ್ತಾ ಇದೆ. ನಾನು ರಾಹುಲ್ ಗಾಂಧಿ ಭಾಷಣದ ಸಂದರ್ಭದಲ್ಲಿ ನಾನು ಇಲ್ಲೇ ಕೂತ್ ನಾವು ನೀವು ಮಾತನಾಡಿದಾಗ ಭವನ ಹೇಳಿದ್ದೆ, ರಾಹುಲ್ ಗಾಂಧಿ ಅಗ್ರೆಸಿವ್ ಆಗಿದ್ದಾರೆ, ತಪ್ಪೇನು ಅಂತಕ್ಕಂಥದ್ದು. ಆದರೆ ಪ್ರಧಾನಮಂತ್ರಿಗಳ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳ ಒಟ್ಟಾರೆ ಬಾಡಿ ಲ್ಯಾಂಗ್ವೇಜ್ ಇತ್ತಲ್ವಾ? ಅಂಡ್ ವಿಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ವೆಲ್ಗ್ ಹೋಗಿ ಗಲಾಟೆ, ಹಿಂದೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಸಿಟ್ಟು ಕೇಳ್ತಾ ಇದ್ರು, ಯಾರಾದರೂ ಬಾವಿಗೆ ಹೋದ್ರೆ ನೀವು ವೆಲ್ಗ್ ಹೋಗ್ಬೇಡಿ ಅಂದರೆ. ತುಂಬ ಪ್ರೆಸಿಂಗ್ ಇಶ್ಯೂಸ್ ಇಲ್ಲದೆ ಇದ್ರೆ, ಯಾವುದೋ ಜೆ ಪಿ ಸಿಯ ಒತ್ತಾಯ ಇದೆ, ಯಾವುದೋ ಒಂದು. ಸೋನಿಯಾ ಗಾಂಧಿ ಅವರು ಕೂಡ ವಿಪಕ್ಷವನ್ನು ಮುನ್ನಡೆಸಿದ್ದಾರೆ. ಎದುರುಗಡೆ ಯಾರೇ ಇದ್ದರೂ ಕೂಡ ಕೂತು ನಿಂತು ಮಾತನಾಡುವಾಗ ಸೋನಿಯಾ ಗಾಂಧಿ ತೆಗೆದುಕೊಳ್ತಾ ಇದ್ದ ಸ್ಟ್ಯಾಂಡು ಆಲಿಸ್ತಾ ಇದ್ದಂತಹ. ನೋಡಿ, ಸೋನಿಯಾ ಗಾಂಧಿಗೊಂದು ಗ್ರೇಸ್ ಇತ್ತು. ಸೋನಿಯಾ ಗಾಂಧಿ ವಿಪಕ್ಷದ ನಾಯಕರಾಗಿ 1999 to 2004 ಅವ್ರಿಗೊಂದು ಗ್ರೇಸ್ ಇತ್ತು. ಆದರೆ ರಾಹುಲ್, ನನಗೆ ಗೊತ್ತಿಲ್ಲ ಈಗ ರಾಹುಲ್ ಗಾಂಧಿ ಮುಂದಿನ ದಿನಗಳಲ್ಲಿ ಹೇಗೆ ಮಾಡ್ತಾರೆ. ಆದರೆ ಮೊದಲ ವಾರದಲ್ಲಿ ಕೊನೆಯ ದಿನ ಪ್ರಧಾನಮಂತ್ರಿಗಳ ಭಾಷಣದ ಸಂದರ್ಭದಲ್ಲಿ ಸ್ವತಃ ಅಡ್ಡಿಪಡಿಸಿದ ರೀತಿ ಏನಿತ್ತಲ್ಲ, ಅರ್ಥ ಅಂದರೆ ನಿಮ್ಮ ಸಂವಿಧಾನದ ಪುಸ್ತಕ ಎತ್ತಿರಿ, ಪ್ರತಿಯೊಂದು ವಿಷಯಕ್ಕೂ ರೆಡ್ ಬುಕ್ ಒಂದು ತೆಗೆದುಕೊಂಡ್ಬಂದುಬಿಟ್ಟಿದ್ದೀರಿ, ಸಂವಿಧಾನದ ಪುಸ್ತಕವನ್ನು ತೆಗೆದುಕೊಂಡು ಸಂವಿಧಾನ ರಕ್ಷಿಸಿ. ಇದಕ್ಕೆ ನಿಮಗೆ ಅದು ಯಾವುದೋ ಒಂದು ರೀಲ್ಸ್ ಬರ್ತಾ ಇರತ್ತೆ ನೋಡಿ, ಅವಳು ಮಂತ್ರಿ ಬರ್ತಾ ಇರ್ತಾಳೆ, ಇವರು ಮಾಮಾರಿ ಮಾಂಗೆ ಪೂರಿ ಕರೋ ನಹಿ ತೋ ಕುರ್ಚಿ ಖಾಲಿ ಕರೋ, ನ ಮಾಂಗೆ ಕ್ಯಾ ಅಂತ ಕೇಳ್ತಾರೆ, ಹಮಾರಿ ಮಾಂಗೆ ಪೂರಿ ಕರೋ ಅಂತ. ಅಂದರೆ ನೀವು ದಿನ ಬೆಳಿಗ್ಗೆ ಅಂದರೆ ಸಂವಿಧಾನ ರಕ್ಷಿಸಿ, ಹೌದ್ರಿ ಸಂವಿಧಾನ ರಕ್ಷಿಸಿ ಅನ್ನೋದ್ರಲ್ಲಿ ನೀವು ಮತ್ತೊಬ್ಬರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದೇ ಸಂವಿಧಾನ ಹೇಳುತ್ತೆ. ಏನು ಹೇಳುತ್ತೆ ಬೇರೆ ಸಂವಿಧಾನ? ವಾಟ್ ಈಸ್ ನೀವು ಡೆಮೊಕ್ರಸಿಯ ಅರ್ಥ ಏನು? ನನ್ನ ಮಾತನ್ನು ನೀವು ಕೇಳಬೇಕು, ನಿಮ್ಮ ಮಾತನ್ನು ನಾನು ತಾಳ್ಮೆಯಿಂದ ಆಲಿಸ್ಕೊಳ್ಬೇಕು. ವಿ ಮೇ ಡಿಫರ್ ಇನ್ ಅವರ್ ವ್ಯೂಸ್, ಅವರ್ ಥಾಟ್ಸ್, ಇನ್ ಅವರ್ ಎಕ್ಸ್ಪ್ರೆಷನ್, ಇನ್ ಅವರ್ ಆರ್ಟಿಕ್ಯುಲೇಷನ್, ವಿ ಮೇ ಡಿಫರ್. ಆದರೆ ಒಬ್ರಿಗೊಬ್ಬರ ಮಾತನ್ನು ಆಲಿಸ್ಬೇಕು. ನೀವು ಪ್ರಧಾನಮಂತ್ರಿಗಳು ಮಾತನಾಡಲಿಕ್ಕೆ, ನೀವೆಲ್ಲ ಮಾತನಾಡಿದ್ಮೇಲೆ ಪ್ರಧಾನಮಂತ್ರಿಗಳು ಮಾತನಾಡಲಿಕ್ಕೆ ಎದ್ದಿಂತಾಗ, ಇಲ್ಲ ನಾನು ಅದನ್ನು ಡಿಸ್ರಪ್ಷನ್ ಮಾಡ್ತೀನಿ, ನೀವು ಹೋಗಿ ವೆಲ್ಗೆ ಹೋಗಿ ಅಂತಕ್ಕಂಥ ನಿಮ್ಮ ಸಂಸದರನ್ನು ಹೇಳುವ ರೀತಿ ಇತ್ತಲ್ಲ, ದ್ಯಾಟ್ ಈಸ್ ನಾಟ್ ಗುಡ್. ಆವಾಗ ನೀವೇನು ಹೇಳ್ತೀರಿ, ಡೆಮೊಕ್ರಸಿ ಬಚಾವ್ ಅಂತ ಹೇಳ್ತೀರಿ. ಹೌದು ರೂಪಾಯಿ, ಡೆಮೊಕ್ರಸಿಯ ಅರ್ಥ ಏನು? ಮತ್ತೊಬ್ಬರು ಪ್ರಧಾನಮಂತ್ರಿ ಇರಲಿ, ವಿಪಕ್ಷಗಳ ನಾಯಕರಿರಲಿ, ಒಬ್ಬ ಸಂಸದ ಇರಲಿ, ಅವರ ಮಾತನ್ನು ಆಲಿಸ್ತಕ್ಕಂಥ, ತಾಳ್ಮೆಯನ್ನು ತೋರಿಸ್ತಕ್ಕಂಥ, ನೀವು ಅದನ್ನು ನೀವು ಅದಕ್ಕೆ ಎದ್ದಿಂತ ಹೇಳಿ, ಪಾಯಿಂಟ್ ಆಫ್ ಆರ್ಡರ್ ತನ್ನಿ. ಕರೆಕ್ಟ್. ಅಂದರೆ ಅಲ್ಲಿ ಮಾತಾಡುವಾಗ ಅದೇನಾದರೂ ತಪ್ಪು ಮಾತಾಡ್ತಿದ್ರೆ, ಸರಿಯಾಗಿ ಮಾತಾಡದೇ ಇದ್ರೆ ಎದ್ದು ನಿಂತು ಅದನ್ನು ಅಬ್ಜೆಕ್ಟ್ ಮಾಡ್ಬೋದು. ರಾಹುಲ್ ಗಾಂಧಿ ಮಾತನಾಡುವಾಗ ಸದನದ ಚೇರ್ ಬಗ್ಗೆ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. ನೋಡಿ, ಅದಕ್ಕೊಂದು ಪ್ರೊಸೀಜರ್ಸ್ ಇವೆ. ನೀವು 50 seats ಜಾಸ್ತಿ ಗೆದ್ದಿದ್ದೀರಿ ಅಂತಂದರೆ ನೀವು ಇಡೀ ವಿಶ್ವವನ್ನು ಗೆದ್ದಂಗಲ್ಲ, ರಸ್ತಾ ಅಭಿ ಲಂಬಾ ಹೇ, ನೀವು 272 ಬರಬೇಕು. ಬರಬೇಕು ಅಂತಂದರೆ ನೀವು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಕೆಲಸ ಮಾಡಬೇಕು. ಅಂಡ್ ಯು ಹ್ಯಾವ್ ಎನ್ ಆಪರ್ಚುನಿಟಿ ನೌ. ಹಂಗಿದ್ದೊಂದು ಅವಕಾಶ ಇದೆ. ನಾನು ಮಾತಾಡ್ತೀನಿ, ನನ್ನ ಮಾತನ್ನು ಕೇಳಿ, ನಿಮ್ಮ ಮಾತನ್ನು ನಾನು ಕೇಳಲ್ಲ ಅನ್ನೋದು ಅದು ಡೆಮೊಕ್ರಸಿ. ಅವ್ರು ಮಾತಾಡುವಾಗ ಸಂವಿಧಾನ ರಕ್ಷಿಸಿ ಅಂತ ಹೇಳ್ತಾರೆ, ಅದು ಆ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನು ಫಾಲೋ ಮಾಡೋದು ಇನ್ನೊಬ್ಬರು ಮಾತಾಡುವಾಗ. ನಾವು ಹಿಂದೆ 10 ಕಾಲ BJP ಏಕಾಂಗಿಯಾಗಿ ಅಧಿಕಾರದಲ್ಲಿದ್ದಾಗ ನಾವೇನು ಬಯಸ್ತಾ ಇದ್ವಿ, ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಇರಬೇಕು, ಒಂದು ಸ್ಟ್ರಾಂಗ್ ಅಪೋಸಿಷನ್ ಇರಬೇಕು. ಈ ಬಾರಿ ಜನ ಒಂದು ಸ್ಟ್ರಾಂಗ್ ಅಪೋಸಿಷನ್ಗೂ ಮತ ಕೊಟ್ಟಿದ್ದಾರೆ. ಅದು ಕನ್ಸ್ಟ್ರಕ್ಟಿವ್ ಆಗಬೇಕಾಗಿದೆ. ಅದು ಕನ್ಸ್ಟ್ರಕ್ಟ್ ನೋಡಿ, ಎರಡು ರೀತಿ ಇರ್ತವೆ, ಒಂದು ಕನ್ಸ್ಟ್ರಕ್ಟಿವ್, ಒಂದು ಆಂದೋಲನಾತ್ಮಕ, ರಚನಾತ್ಮಕ, ಒಂದು ಆಂದೋಲನಾತ್ಮಕ. ಆಂದೋಲನಗಳು ಹೊರಗೆ ನಡೀಬೇಕು, ಒಳಗಡೆ ಕೂಡ ಪ್ರತಿಭಟನೆ ನಡೆಸುವ ಅವಕಾಶ ಇದೆ, ಅನಿವಾರ್ಯತೆಗಳು ಇದ್ದ ಪರಿಸ್ಥಿತಿ.
ಆದರೆ ಒಳಗಡೆ ಕೂತು ಕೆಲಸ ಮಾಡುವಾಗ ನೀವು ಕನ್ಸ್ಟ್ರಕ್ಟಿವ್ ಆಗ್ತಕ್ಕಂಥ ಅವಶ್ಯಕತೆ. ನೀವು ಈ ರೀತಿ ದೃಶ್ಯಗಳನ್ನು ನೋಡಿದಾಗ ಜನ ಏನು ಅಂದ್ಕೊಂಡರು, ಹೋಗ್ರಿ ವೆಲ್ಗೆ ಹೋಗ್ರಿ ವೆಲ್ಗೆ ಹೋಗ್ರಿ. ಒಂದೊಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಕರ್ನಾಟಕದ ವಿಷಯಕ್ಕೆ ಬರೋಣ. ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಈಗಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಲ್ಪ ತಲ್ಲಣ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳು ದೊಡ್ಡ ತಲೆನೋವು ತಂದುಕೊಡುತ್ತಾ ಸರ್ಕಾರಕ್ಕೆ, ಹಂಗಿದ್ದೊಂದು ಪ್ರಶ್ನೆ ಸೃಷ್ಟಿ ಮಾಡ್ತಾ ಇದೆ. ಯಾಕೆ, ಯಾವ್ದು ಆ ಪ್ರಕರಣಗಳು, ಏನಾಗಿದೆ ಆ ಪ್ರಕರಣದಲ್ಲಿ ಮಾತಾಡ. ಸರ್ಕಾರದ ಸಂಕಷ್ಟ ಜಾಸ್ತಿ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಎರಡು ಪ್ರಕರಣಗಳು ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಈ ಸ್ಕ್ಯಾಂಡಲ್ಸ್ ಯಾರ ಬುಡಕ್ಕೆ ತರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಒಂದು ಪ್ರಕರಣ ಸಚಿವರ ತಲೆದಂಡ ಪಡೀತು. ವಾಲ್ಮೀಕಿ ನಿಗಮ ಹಗರಣ ಒಬ್ಬ ಸಚಿವರ ತಲೆದಂಡ ಪಡೀತು. ಆದ್ರೆ ಈ ಪ್ರಕರಣ ದಿನೇ ದಿನೇ ಮತ್ತೊಂದು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಇನ್ನು ಇದರ ಜೊತೆಗೆ ಮೈಸೂರು ಮೂಡಾದಲ್ಲಿಯೂ ಸೈಟ್ ಹಗರಣ ಈಗ ಮತ್ತೊಂದು ತಲೆನೋವು ತರ್ತಾ ಇದೆ. ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಹೆಸರು ಬಂದಿದೆ. ನಿಯಮ ಬಾಹಿರವಾಗಿ ನಿವೇಶನ ನೀಡಿದ ಆರೋಪ. ನಿಮ್ಮೆಲ್ಲರಿಗೂ ನೆನಪಿದ್ರೆ ಕಳೆದ ಬಾರಿಯ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ 40% ಆರೋಪ ಬಿಜೆಪಿಗೆ ದೊಡ್ಡ ಹೊಡೆತ ಕೊಟ್ಟಿತ್ತು. ಈಗ ಸರ್ಕಾರದ ವಿರುದ್ಧ ಎರಡು ಪ್ರಮುಖ ಆರೋಪಗಳು, ಅದರಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರಿದೆ. ಸ್ವಚ್ಛ ಆಡಳಿತ ಅಂತ ಕಾಂಗ್ರೆಸ್ ಹೇಳ್ಕೊಂಡು ಬಂದಿತ್ತು. ಆದ್ರೆ ಒಂದು ವರ್ಷ ಪೂರ್ತಿ ಆಗೋದ್ರಲ್ಲಿಯೇ ಎರಡು ಪ್ರಮುಖ ಪ್ರಕರಣಗಳು ಕುತ್ತಿಗೆಗೆ ಬಂದಿವೆ. ಅದರಲ್ಲಿ ಒಂದರಲ್ಲಿ ಸಚಿವರ ತಲೆದಂಡ ಆಗಿದೆ, ಮತ್ತೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ಬಂದಿದೆ. ಪ್ರಶಾಂತ್, ಎರಡು ಪ್ರಮುಖ ಪ್ರಕರಣಗಳು. ಒಂದು ನಾಗೇಂದ್ರ ಪ್ರಕರಣದಲ್ಲಿ ದುಡ್ಡು ಎಲ್ಲೆಲ್ಲಿಗೆ ಬಂದಿದೆ, ಎಲ್ಲೆಲ್ಲಿಗೆ ಹೋಗಿದೆ, ಯಾರ್ಯಾರ ಇಶಾರೆ ಮೇಲೆ ಕೆಲಸ ಆಗಿದೆ, ಎಲ್ಲವೂ ಒಂದೊಂದಾಗಿ ನನಗೂ ಈ ಪ್ರಕರಣಕ್ಕೂ ಏನೂ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ನಾಗೇಂದ್ರ ಹೇಳ್ತಾ ಇದ್ರು. ಜೊತೆಗೆ ಮುಜುಗರ ಆಗಬಾರ್ದು ಸರ್ಕಾರಕ್ಕೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಈಗ ಅದರ ಒಳಸುಳಿ ನೋಡ್ತಾ ಹೋದರೆ ಅದರ ಎಷ್ಟು ಆಳ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಆಟ್ ದ ಸೇಮ್ ಟೈಮ್ ಇನ್ನೊಂದು ಪ್ರಕರಣ, ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರೇ ಇದೆ. ಮೊನ್ನೆ ನೋಡಿ, 2023 ಕಾಂಗ್ರೆಸ್ಗೆ 135 ಸೀಟ್ ಕೊಡಲಿಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಏನು ಒಂದು ವರ್ಷಗಳ ಕಾಲ ಬಿಜೆಪಿಯ 40% ಕಮಿಷನ್ ಸರ್ಕಾರ ಅನ್ನುವ ಆರೋಪವನ್ನು ಮಾಡಿತು. ಅದಕ್ಕೊಂದು ಟ್ರ್ಯಾಕ್ಷನ್ ಸಿಕ್ತು, ಅದೊಂದು ನರೇಟಿವ್ ಬಿಲ್ಡ್ ಆಯಿತು. ಅದು ಕೂಡ ಒಂದು ಮುಖ್ಯ ಕಾರಣ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ. ಆದರೆ ಕಳೆದ ಒಂದು ವರ್ಷದಲ್ಲಿ ನೋಡಿ, ಇಷ್ಟು ಸುದೀರ್ಘ ಅವಧಿಯವರೆಗೆ ಸಿದ್ದರಾಮಯ್ಯನವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ, ರಾಜಕಾರಣದಲ್ಲಿದ್ದಾರೆ, ಯಾವತ್ತೂ ಒಂದು ವೈಯಕ್ತಿಕ ಆರೋಪ ಸಿದ್ದರಾಮಯ್ಯನವರ ಮೇಲೆ ಬಂದಿಲ್ಲ. ಹಿ ಈಸ್ ಪರ್ಸೀವ್ಡ್ ಆಸ್ ಅ ಕ್ಲೀನ್ ಅಡ್ಮಿನಿಸ್ಟ್ರೇಟರ್, ಕ್ಲೀನ್ ಪೊಲಿಟಿಷಿಯನ್, ಒಂದು ಇಂಟಿಗ್ರಿಟಿ ಇರತಕ್ಕಂಥ ರಾಜಕಾರಣಿ ಅನ್ನುವ ರೀತಿಯಲ್ಲೇ ಸಿದ್ದರಾಮಯ್ಯನವರ ಒಂದು ಛಾಪು ಕರ್ನಾಟಕದ ರಾಜಕಾರಣದ ಮೇಲಿದೆ. ಆದರೆ ನೀವು 2013-18 ತೆಗೆದುಕೊಂಡಾಗ ಇಬ್ಬರು ಸಚಿವರು ರಾಜೀನಾಮೆ ಕೊಡಬೇಕಾಯ್ತು ಅಂದರೆ ಅದರಲ್ಲಿ ಸರ್ಕಾರದ ಪಾತ್ರ ಏನೂ ಇರಲಿಲ್ಲ. ಒಂದು ಉಲ್ಲಪ್ಪ ಮೇಟಿ, ಅದು ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತಕ್ಕಂಥ ಇದು, ಅದರಲ್ಲಿ ರಾಜೀನಾಮೆ ಕೊಟ್ಟರು. ಅದು ಸಂತೋಷ್ ಲಾಡ್ ರಾಜೀನಾಮೆ ಕೊಟ್ಟರು, ಅದು ಗಣಿಗಾರಿಕೆಗೆ ಅವರ ಪರ್ಸ್ನಲ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಏನು ರಿಪೋರ್ಟ್ ಕೊಟ್ಟಿತ್ತು, ABC ವರ್ಗೀಕರಣ ಮಾಡಿತ್ತು, ಅದಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಸರ್ಕಾರದ ಪಾತ್ರ ಪರ್ಸೆ ಏನೂ ಇರಲಿಲ್ಲ. ಆದರೆ ಈ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ನೋಡಿ, ಬಂದ ಒಂದು ವರ್ಷದಲ್ಲಿ ಎರಡು ಪ್ರಮುಖ ಪ್ರಕರಣಗಳು. ಒಂದು, ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಸರ್ಕಾರ ಬಂತು. ಈ ರಾಜೀನಾಮೆ ಪಡೆದಿದ್ದು, ಇದು ಹಿಂದೆಲ್ಲ ಏನೋ ಆಗ್ತಾ ಇತ್ತು, ಎಲ್ಲೋ ರೈಲ್ವೆ ಅಪಘಾತ ಆಯ್ತಪ್ಪ, ಅದಕ್ಕೆ ರೈಲ್ವೆ ಸಚಿವರು ನೈತಿಕ ಹೊಣೆ, ಆ ರೀತಿ ಆಗಿದ ನೈತಿಕ ಹೊಣೆ ಹೊತ್ತಿದ್ದಲ್ಲ ಇದು. ಯಾವಾಗ ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯಿತು? ಆ ಒಂದು ವಾಲ್ಮೀಕಿ ನಿಗಮದ MD ಆಗಿದ್ದ ಪದ್ಮನಾಭ್ ಅವರನ್ನು ಪೊಲೀಸರು SIT ಅರೆಸ್ಟ್ ಮಾಡಿದಾಗ ಅವರು ನಾಗೇಂದ್ರರ ಹೆಸರನ್ನು ಮೊದಲ ಬಾರಿ ತೆಗೆದುಕೊಂಡರು. ನಂತರ ವರ್ಮಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೂಡ
ಅಫಿಡವಿಟ್ ಹಾಕಿದರು ಕೋರ್ಟ್ಗೆ, ಏನು ನಾಗೇಂದ್ರ ಅವರ ಬೆಂಬಲಿಗರು ನನಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. SIT ಮಾಡಿರ್ತಕ್ಕಂಥ ಪಂಚನಾಮ ರಿಪೋರ್ಟ್ಗಳಲ್ಲಿ ನಾಗೇಂದ್ರ ಕೆಲ ಸಭೆಗಳಲ್ಲಿ ಭಾಗವಹಿಸಿದ್ದರ ಬಗ್ಗೆ, ನಾಗೇಂದ್ರ ಹಣ ಕೊಟ್ಟಿದ್ದರ ಬಗ್ಗೆ ಉಲ್ಲೇಖಗಳು ಬಂದಿವೆ. ಹಾಗಿರುವಾಗ ಇನ್ನೂವರೆಗೂ ಕೂಡ SIT ಯಾಕೆ ಮೀನಮೇಷ ಎಣಿಸ್ತಾ ಇದೆ ನಾಗೇಂದ್ರರನ್ನ ಕರೆದು ವಿಚಾರಣೆಗಳು ಪಡಿಸ್ಲಿಕ್ಕೆ? ನೀವು ಒಂದು ಸಣ್ಣ ಪ್ಯಾರಲಲ್ ಅಂತ ತೆಗೆದುಕೊಳ್ಳೋಣ. ರೇವಣ್ಣ ಪ್ರಕರಣ ಒಂದು ಕಿಡ್ನ್ಯಾಪ್ ಪ್ರಕರಣ ಅಂತ ಹೇಳಿದ್ರಿ, ಯಾಕೆ ರೇವಣ್ಣನವರ ಕಸ್ಟಡಿ ಕೇಳಿದ್ರಿ, ಸಾಕ್ಷ್ಯನಾಶ ಮಾಡ್ತಾರೆ ಅಂತ ಕಸ್ಟಡಿ ಕೇಳಿದ್ರು, ನಂತರ ಬೇಲ್ ಕೊಡ್ತು ಬೇರೆ ವಿಷಯ. ಈ ಪ್ರಕರಣದಲ್ಲಿ ಕಳೆದ 22 ದಿನ ಆಯ್ತು ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ಕೊಟ್ಟರು? ಪದ್ಮನಾಭ ಹೆಸರು ತೆಗೆದುಕೊಂಡ್ರು ಮುಂದೆ ಸಮಸ್ಯೆ ಕಾದಿದೆ ಅನ್ನುವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಪಡೆಯಲಾಯಿತು. ಇಲ್ಲಿಯವರೆಗೆ ನಾಗೇಂದ್ರರ ಒಂದು ವಿಚಾರಣೆಯನ್ನು ಕೂಡ ಅರೆಸ್ಟ್ ಮಾಡೋದು ಬಿಡೋದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ಅದರ ಬಗ್ಗೆ ನಾನು ಹೇಳಲ್ಲ. ಆದರೆ ನೀವು ಕರೆದು ವಿಚಾರಣೆಗೊಳಪಡಿಸ್ಲಿಕ್ಕೆ ಏನಡ್ಡಿ? 187 ಕೋಟಿಯಷ್ಟು ಹಣ ಯಾವ್ದಾವುದೋ ಖಾತೆಗಳಿಗೆ ವರ್ಗಾವಣೆಯಾಗಿದೆ, ಯಾವುದೋ ಜ್ಯುವೆಲರಿಗೆ ಹೋಗಿದೆ, ಪೆಟ್ರೋಲ್ ಪಂಪಿಗೆ ಹೋಗಿದೆ, ಅಲ್ಲಿಂದ ನೀವು ಹಣಗಳನ್ನು ತೆಗೆದುಕೊಂಡಿದ್ದೀರಿ. ಯಾರು ತೆಗೆದುಕೊಂಡ್ರು, ಯಾಕೆ ತೆಗೆದುಕೊಂಡ್ರು? 187 ಕೋಟಿ ಹಣ ಒಬ್ಬ ಮಂತ್ರಿಯ ಇಶಾರೆ ಇಲ್ಲದೆ, ಮಂತ್ರಿಯ ಒಪ್ಪಿಗೆ ಇಲ್ಲದೆ ಅಷ್ಟೊಂದು ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯನಾ? ಬಟ್ ನನ್ನ ಪ್ರಶ್ನೆ, ಜೊತೆಗೆ ಹಣಕಾಸು ಇಲಾಖೆ 92 ಕೋಟಿಯಷ್ಟು ಹಣವನ್ನು ಎರಡನೇ ಅಕೌಂಟ್ಗೆ MG ರೋಡ್ನ ಅಕೌಂಟ್ಗೆ ವರ್ಗಾವಣೆ ಮಾಡಿದೆ. ನನ್ನ ಪ್ರಶ್ನೆ ಇರೋದೇ, ಹಣಕಾಸು ಇಲಾಖೆ ಅಷ್ಟು ದೊಡ್ಡ ಪ್ರಮಾಣದ ಹಣನ ವರ್ಗಾವಣೆ ಮಾಡ್ತಿದೆ ಅಂದರೆ ಯಾರ ಗಮನಕ್ಕೂ ಬರದೇನೆ, CM ಗಮನಕ್ಕೂ ಬರದೇನೆ? ಇಲ್ಲ, ಇಲ್ಲಿರ್ತಕ್ಕಂಥ ಪ್ರಶ್ನೆ ಅದೇ ಭಾವನಾ. ನೀವು ಯಾಕಾಗಿ ಈ ಹಣದ ವರ್ಗಾವಣೆ 187 ಕೋಟಿ ನಡೀತು ಅಂದರೆ, ಈಗ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರದೇ ಇದ್ದರೆ ಈ ಪ್ರಕರಣ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದರ ಅರ್ಥ ಏನು? ಎರಡು ಇರಬಹುದು. ನೀವು ಯಾವುದೋ ಬೇರೆ ಕಾರಣಕ್ಕೆ ಹಣವನ್ನು ಬಳಸ್ಕೊಂಡಿದ್ದೀರಿ. BJP ಕೆಲವರು ಆರೋಪ ಮಾಡ್ತಾರೆ, ಇಲ್ಲ ತೆಲಂಗಾಣದ ಚುನಾವಣೆಗೋ ಯಾವುದೋ ಒಂದು ಚುನಾವಣೆಗೆ ಈ ಹಣವನ್ನು ಬಳಕೆ ಮಾಡಿದ್ದೀರಿ. ಅದರ ಅರ್ಥ ಆ ಕಾರಣದಿಂದ ನೀವು ನಾಗೇಂದ್ರ ವಿಚಾರಣೆ ನಡೆಸ್ತಾ ಇಲ್ಲ. ನಾಗೇಂದ್ರ ವಿಚಾರಣೆ ನಡೆಸಿಬಿಟ್ರೆ ಆತ ಬೇರೆ ಏನೆಲ್ಲ ಯಾವ ಕಾರಣಕ್ಕಾಗಿ ಹಣ ಹೋಗಿತ್ತು ಅಂತಕ್ಕಂಥದ್ದನ್ನು ಬಾಯಿಬಿಟ್ಟು ಬರುತ್ತೆ. ಅದು ಒಂದು ಕಾರಣ ಇರ್ಬೋದು. ಅಥವಾ ಎರಡನೇ ಕಾರಣ ಇರ್ಬೋದು, ಈ ರೀತಿ ಹಣವನ್ನು ನಿಗಮ ಮಂಡಳಿಗಳ ಹಣವನ್ನು ಹೊರಗೆ ತೆಗೆದು 1% 2% ಬಡ್ಡಿ ಕೊಡ್ತಾ ಇರ್ಬೋದು. ಯಾರಿಗೂ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ, ಅದಕ್ಕೆ ಇದಕ್ಕೆ, ವ್ಯಾಪಾರಸ್ಥರಿಗೆ ನೀವು ಬಡ್ಡಿಗೆ ಹಣ ಬಿಡ್ತಾ ಇರ್ಬೋದು. 1% 2% 3% ಹಣ ಬಿಡ್ತಾರಲ್ಲ, ಆ ರೀತಿ ಬಿಟ್ಟು ಬಡ್ಡಿ ಲಾಭ ಮಾಡಿಕೊಂಡು ವಾಪಸ್ ಹಣವನ್ನು ಸರ್ಕಾರದ ಖಜಾನೆಗೆ ತರುವಂಥ ಒಂದು ವ್ಯವಸ್ಥಿತ ಜಾಲವೇ ನಿಗಮ ಮಂಡಳಿಗಳಲ್ಲಿರ್ಬೋದು. ಬಟ್ ಇವದನ್ನು ತನಿಖೆ ನಡೆಸ್ತೇ ಅದು ಹೊರಗೆ ಬರೋದು ಹೆಂಗೆ? ಮತ್ತು ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಕೇವಲ ಸಚಿವರ ರಾಜೀನಾಮೆಯನ್ನು ಪಡೆದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ ಸಾಲದು, ಮುಖ್ಯಮಂತ್ರಿಗಳ ಇಮೇಜ್ಗೂ ಕೂಡ ಈ ಪ್ರಶ್ನೆ ಬರುತ್ತೆ. ಯಾಕಂದರೆ ಅವರು ಹೀ ಈಸ್ ಎ ನೋ ನಾನ್ ಸೆನ್ಸ್ ಚೀಫ್ ಮಿನಿಸ್ಟರ್ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು, ನಾನಂತರೂ ಹಾಗೆ ನೋಡ್ತೀನಿ. ಇಂಥ ಪ್ರಕರಣಗಳು ಬಂದಾಗ ಅವರು ಒಂದು ಯಾವುದೇ ಒಂದು ಕ್ಷಣವೂ ಯೋಚನೆ ಮಾಡಿದರೆ ಹಿಂದೆ ರಾಜೀನಾಮೆಯನ್ನು ಪಡೆದಿದ್ದಾರೆ, ತನಿಖೆಗೆ ಆದೇಶ ಮಾಡಿದ್ದಾರೆ. ಈಗ ನೀವು ತನಿಖೆ ಯಾಕೆ ನಡೆಸ್ತಾ ಇಲ್ಲ ಸರಿಯಾಗಿ? SIT ಹೋಗಿದೆ ಪ್ರಶಾಂತ್, ನಿಂತು ಅದು ನಾಗೇಂದ್ರರನ್ನ ವಿಚಾರಣೆಗೆ ಕರೆಯದೆ ಆ ತನಿಖೆ ಮುಂದುವರಿಯಲ್ಲ. ಪ್ರಶಾಂತ್, ಒಂದು ಒಂದು ಒತ್ತಡ ಏನಿತ್ತು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಕೇಳಿದ್ದು. ಅದನ್ನು ರಾಜೀನಾಮೆ ಕೊಟ್ಟು ಮುಗಿದೋಯ್ತು ಇಲ್ಲಿ ಕೇಸು ಅಂತ ಆಗಿಲ್ಲ. ದಿಸ್ ಇಸ್ ಅ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಇದೇನೋ ನೈತಿಕ ಹೊಣೆ ಹೊತ್ತು ಏನೋ ಎಲ್ಲೋ ನಡೀತು, ನಾನು ಹಂಗಿಲ್ಲ. ಇದು ನಿಮ್ಮ ಮೇಲೆಯೇ ಆರೋಪ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಇದನ್ನು ಹೇಗೆ, ಯಾಕೆ SIT ತನಿಖೆ ನಡೆಸ್ತಾ ಇಲ್ಲ? ಯಾರೋ ಒಬ್ಬ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವರ ಮಾತನ್ನು ಕೇಳಿಯೇ ತನಿಖೆ ನಡೆಸಲ್ಲ, ಇಲ್ಲಾಂದ್ರೆ ಯಾಕೆ ತನಿಖೆ ನಡೆಸಲಿಕ್ಕೆ SIT ಏನು ಅಡ್ಡಿ ಇರುತ್ತೆ? ತನ್ನ ಕೂತು ಯಾಕೆ ಕೂತ್ಕೊಳ್ಳುತ್ತೆ? ಎರಡನೇ ಪ್ರಶ್ನೆ, ನಿನ್ನೆ ಮೂಡಾ ಒಟ್ಟು ಹಗರಣದಲ್ಲಿ ಆ ಹಗರಣ ಒಂದು ಕಡೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಿರ್ತಕ್ಕಂಥ ಬದಲಿ ನಿವೇಶನ 50-50 ಅನುಪಾತದಲ್ಲಿ ನೀವು ನಿವೇಶನಗಳನ್ನು ಕೊಡಲಾಗುತ್ತೆ. ಅಂದರೆ ನಿಮ್ಮ ಜಾಗ ತೆಗೆದುಕೊಳ್ಳೋದು ಡೆವಲಪ್ ಮೂಡ ಮಾಡುತ್ತೆ, 50% ನಿಮ್ಗೆ ಪ್ಲಾಟ್ ಕೊಡುತ್ತೆ, 50% ಮೂಡ ಮಾರಾಟ ಮಾಡುತ್ತೆ. ಈಗ ಪ್ರಶ್ನೆ ಏನು, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನನಗನ್ಸಿರ್ತಕ್ಕಂಥದ್ದು, ನಿನ್ನೆ ಮಧು ಜೊತೆ ಕೂಡ ನಾವು ಮಾತನಾಡಿದ್ವಿ, ನೀವು ಪಿಣ್ಯದಲ್ಲಿ ಜಾಗ ಕೊಡ್ತೀರಿ ಅಲ್ವಾ, ನಾನು MG ರೋಡಲ್ಲಿ ಪರಿಹಾರ ತಗೋತೀನಿ ಅಂತಂದ್ರೆ ಈಗ ಮೈಸೂರಲ್ಲಿ ಮೇಲ್ನೋಟಕ್ಕೆ ಆಗಿರೋದು ಅದು. ಮುಖ್ಯಮಂತ್ರಿಗಳು ಅದಕ್ಕೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ತನಿಖೆ ಆಗಬೇಕಲ್ವಾ?
ಈ ಮುಖ್ಯಮಂತ್ರಿಗಳು ಹೇಳಿದ್ದು ಸರಿ ಅಥವಾ ನಾನು ಮಾಧ್ಯಮಗಳು ಹೇಳಿದ್ದು ಸರಿ ಅಥವಾ ಅಲ್ಲಿ ಬಂದಿರತಕ್ಕಂಥ ದಾಖಲೆಗಳು ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಒಂದು ತನಿಖೆ ನಡೀಬೇಕು, ಸರಿಯಾದ ತನಿಖೆ ನಡೀಬೇಕು. ಆ ತನಿಖೆಯು ಕೂಡ ವೈಟ್ ವಾಶ್ ಆದರೆ ಇಲ್ಲ, ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದ್ದು ಮೂಡ ಅಧ್ಯಕ್ಷ ಆಗ ರಾಜೀವ್ ಆಗಿದ್ರು, ರಾಜೀವ್ ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಿರಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರಲಿ ಯಾವ ಸರ್ಕಾರದಲ್ಲಿ ಕೊಟ್ಟಿದ್ರು ತಪ್ಪು ತಪ್ಪೇ ಅಲ್ವಾ, ಅದೇನು ಸರಿ ಅದು ಈ ಸರ್ಕಾರ ಕೊಟ್ಟರೆ ತಪ್ಪು ಈ ಸರ್ಕಾರ ಕೊಟ್ಟರೆ ಸರಿ ಅಂತಕ್ಕಂಥದ್ದಿರಲ್ಲ. ಇದು ಕಾನೂನು ಬಾಹಿರವ ಅಲ್ವಾ ಮೇಲ್ನೋಟಕ್ಕೆ? ಈಗ ನನ್ನ ಪ್ರಶ್ನೆ ಏನು, ಹೌದಪ್ಪ ನೀವು ಪೀಣ್ಯದಲ್ಲೋ ದಾಸರಹಳ್ಳಿಯಲ್ಲೋ ಆರ್ ಆರ್ ನಗರದಲ್ಲೋ ಕೆಂಗೇರಿ ಎಲ್ಲೋ ಜಾಗ ಕೊಡ್ತೀರಿ, ಎಕ್ವೈರ್ ಮಾಡುತ್ತೆ ಬಿ ಡಿ ಏನೋ ಮೂಡಾನೋ ಎಕ್ವೈರ್ ಮಾಡುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಹೆಸರುಘಟ್ಟ ಹೆಸರುಘಟ್ಟ ಕಡೆ ಅಕ್ವೈರ್ ಆಗುತ್ತೆ. ಅಕ್ವೈರ್ ಆಗುತ್ತೆ, ಇಲ್ಲ ನನಗೆ ಲ್ಯಾವೆಲ್ಲೆ ರೋಡ್ನಲ್ಲಿ ಬೇಕು, ಕನಿಂಗ್ಹ್ಯಾಮ್ ರೋಡ್ನಲ್ಲಿ ನನಗೊಂದು ನಿವೇಶನ ಪರಿಹಾರದ ಎಂ ಜಿ ರೋಡಲ್ಲಿ ಬೇಕು, ತೆಗೆದುಕೊಳ್ತೀನಿ ಸದಾಶಿವನಗರದಲ್ಲಿ ಬೇಕು. ವ್ಯತ್ಯಾಸ ಎಷ್ಟಿದೆ ರೇಟದ್ದು, ಅದರ ಮಾರ್ಕೆಟ್ ವ್ಯಾಲ್ಯೂ ವ್ಯತ್ಯಾಸ ಎಷ್ಟು ಬರುತ್ತೆ? ಸರಿ ಮಾರ್ಕೆಟ್ ಅಲ್ಲಿ ಜಾಗ ದೊಡ್ಡದಿತ್ತು, ಇಲ್ಲಿ ಚಿಕ್ಕ ಜಾಗನೇ ತೆಗೆದುಕೊಂಡ್ರಿ, ವ್ಯತ್ಯಾಸ ಇದೆ ಅಲ್ವಾ, ವ್ಯತ್ಯಾಸ ಇದೆ ಅಲ್ವಾ. ಅದಕ್ಕೆ ಆ ವ್ಯತ್ಯಾಸ ಯಾಕೆ ಬಂತು, ಹೇಗೆ ಬಂತು ಅನ್ನೋದು ತನಿಖೆ ಆಗಬೇಕು. ತನಿಖೆ ಆಗದೆ ಇದಕ್ಕೊಂದು ಕ್ಲೀನ್ ಚಿಟ್ಟನ್ನು ಈಗ ಮುಖ್ಯಮಂತ್ರಿಗಳು ಒಂದು ಬೈಟ್ ಕೊಟ್ಬಿಟ್ರೆ ಅದು ಕ್ಲೀನ್ ಚಿಟ್ ಸಿಗಲ್ಲ, ಅಥವಾ ನಾವು ಈಗ ಕೂತ್ಕೊಂಡು ಮಾತನಾಡಿಬಿಟ್ರೆ ಅದು ಅದೊಂದು ಕ್ರಿಮಿನಲ್ ಅಪರಾಧ ಅಂತಕ್ಕಂಥದ್ದು ಅನಿಸ್ಕೊಳ್ಳಲ್ಲ. ದೇರ್ ಶುಡ್ ಬಿ ಅನ್ ಇನ್ವೆಸ್ಟಿಗೇಷನ್, ಇಂಡಿಪೆಂಡೆಂಟ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್. ಈ ಎರಡೂ ಪ್ರಕರಣಗಳು ಸರ್ಕಾರದ ಇಮೇಜ್ಗೆ ಕಪ್ಪು ಚುಕ್ಕೆಯನ್ನು ಹಚ್ತಾ ಇವೆ. ಒಂದು ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟನ್ನು ನೀಡಿರುವಂಥದ್ದು, ಇದರ ಜೊತೆ ಜೊತೆಗೆ ಇನ್ನೂ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ, ಯಾರು ಯಾರಿಗೆ ಕೊಟ್ಟಿದ್ದಾರೆ ಅದು ಅದಕ್ಕೆ ಒಂದು ತಿಂಗಳ ತನಿಖೆಯನ್ನು ಹೇಳಲಾಗ್ತಾ ಇದೆ. ಹೀಗೆ ನೀವು ಜಸ್ಟ್ ಇಮ್ಯಾಜಿನ್ ಎಷ್ಟು ಅರ್ಬನ್ ಡೆವಲಪ್ಮೆಂಟ್ಗಳಿವೆ ಅಲ್ಲಿ, ಏನೇನು ನಡೀತು ಇದೆಲ್ಲ ಅಂದರೆ ನನಗನ್ಸುತ್ತೆ ಒಂದು ಸಲ ಇದಕ್ಕೆ ನಾರ್ಮ್ನ ತನಿಖೆ ಎಲ್ಲ ಈ ನಿಗಮಗಳಲ್ಲಿ ಹಣ ಎಷ್ಟು ಎಲ್ಲಿ ವರ್ಗಾವಣೆ ಆಗಿದೆ ನಮ್ಗೆ ಗೊತ್ತೇ ಇಲ್ಲ. ಇಷ್ಟು ನಿಗಮಗಳಿವೆ ರೀ, ಇಷ್ಟು ನಿಗಮಗಳಿವೆ, ಆಯಾ ಸಮುದಾಯಗಳ ಅಭಿವೃದ್ಧಿಗೆ ಒಂಚೂರು ದುಡ್ಡು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಎಸ್ ಟಿ ಅಭಿವೃದ್ಧಿ ಮಾಡ್ತೀವಿ ಅಂತ ರಾಷ್ಟ್ರೀಯ ಪಕ್ಷಗಳು ಎಲ್ಲ ಪಕ್ಷಗಳು ಎಸ್ ಟಿ ಅಭಿವೃದ್ಧಿ ಮಾಡ್ತೀವಿ, ಎಸ್ ಸಿ ಅವ್ರದ್ದೇ ನಿಗಮದ ಹಣ ಹೋಗಿದೆ ಅಲ್ಲ 187 ಕೋಟಿ ಹಣ ಅವ್ರದ್ದೇ ನಿಗಮದ ಹೋಗಿದೆ ಅಲ್ವಾ. ಅಂದರೆ ರಾಜ್ಯದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಯಾರ್ಯಾರಿಗೋ ಅಕೌಂಟಿಗೆ ಹಾಕಲಾಗಿದೆ ಅಲ್ವಾ. ಬಟ್ ಪ್ರಶಾಂತ್, ನನ್ನ ಪ್ರಶ್ನೆ ಇರೋದು, ಒಂದು ವೇಳೆ ಇದು ಎಲೆಕ್ಷನ್ಗೆ ಬಳಕೆ ಆಗಿದೆಯೋ ಅಥವಾ ಮತ್ತೊಂದು ಮಗದೊಂದು ಬಳಕೆ ಆಗಿದೆಯೋ ಅಂತ ಹೇಳಿದ್ರೆ, ಒಂದು ನಿಗಮದಲ್ಲಿ 187 ಕೋಟಿ ರೂಪಾಯಿ, ಉಳಿದ ನಿಗಮಗಳಲ್ಲಿ ಅದು ಆಗಿದ್ದೇ ಆದರೆ ಆಗಿದೆ ಅನ್ನೋದಾದ್ರೆ ಡಿಸೆಂಬರ್ನಲ್ಲಿ ಎಷ್ಟು 100 ಕೋಟಿಗಳು? ಅದಕ್ಕೆ ಡಿಸೆಂಬರ್ನಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿತ್ತು, ನನಗನ್ಸುತ್ತೆ ಅದರಲ್ಲಿ ಎಚ್ ಕೆ ಪಾಟೀಲ್ ಅವರು ಇವರು ಇದ್ದರು. ಆದರೆ ಅದು ಫಾರ್ಮೇ ಮಾಡಲಿಕ್ಕೆ ಕೊಡಲಿಲ್ಲ. ಫಾರ್ಮ್ ಆಗಿದ್ದರೆ ಅನೇಕ ದುಡ್ಡುಗಳನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇತ್ತು, ಆಗಲಿಲ್ಲ. ನೋಡಿ, ಈ ತನಿಖೆಯನ್ನು ನಡೆಸದೆ ನಾವು ನಾಳೆ ಸಿ ಬಿ ಐ ಬರುತ್ತೆ, ಸಿ ಬಿ ಐ ತನಿಖೆಯನ್ನು ನಡೆಸುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಅವರ ಇಡೀ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರೆಲ್ಲರಿಗೂ ಅವ್ರು ಯಾವತ್ತೂ ಭ್ರಷ್ಟಾಚಾರದ ಒಂದು ಸಣ್ಣ ಕಳಂಕ ಸಿದ್ದರಾಮಯ್ಯನವರಲ್ಲಿ ಬಂದಿಲ್ಲ. ರೈಟ್. ಆದರೆ ಈ ಎರಡು ಪ್ರಕರಣಗಳು ಅವರ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆಯನ್ನು, ಸರ್ಕಾರದ ಆರಂಭಿಕ ಹಂತದಲ್ಲಿ ಒಂದು ವರ್ಷ ಪೂರ್ತಿ ಆಗ್ತಿದ್ದ ಹಾಗೆ ಎರಡು ಪ್ರಮುಖ ಪ್ರಕರಣಗಳು ಸರ್ಕಾರಕ್ಕೆ ಇಷ್ಟು ದೊಡ್ಡ ಮುಜುಗರ ತರ್ತಾ ಇರೋದು ಗೊತ್ತಿಲ್ಲ ನನಗೆ. ಅವರು ಸುತ್ತಮುತ್ತಲು ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಹೀ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಆ್ಯಂಡ್ ಇದರ ಜೊತೆ ಜೊತೆಗೆ ಎಲ್ಲೆಲ್ಲಿ ಏನಾಗ್ತಿದೆ ಅನ್ನೋದನ್ನ ಈಗ ನೋಡಬೇಕಾದ ಸಮಯ ಬಂದಿದೆ ಅಂತ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ, ಬ್ರೇಕ್ ನಂತರ ಸರ್ಕಾರದ ಸುದ್ದಿ ಆಯಿತು, ಈಗ ಆಯಾ ಪಕ್ಷಗಳಲ್ಲಿ ಏನೇನಾಗ್ತಾ ಇವೆ ತಿಳ್ಕೋಣ. ರಾಜ್ಯದಲ್ಲಿ ಲೋಕಸಭಾ ಫಲಿತಾಂಶ ಅಧ್ಯಯನಕ್ಕೆ ಸತ್ಯಶೋಧನಾ ಸಮಿತಿ, ಮುಂದಿನ ವಾರ ರಾಜ್ಯಕ್ಕೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಬರುತ್ತೆ. ಆದರೆ ಸತ್ಯಶೋಧನೆ ಹೋಗಿ ಶಾಸಕರು ವರ್ಸಸ್ ಸಚಿವರ ಫೈಟ್ಗೆ ಅದು ವೇದಿಕೆಯಾಗುತ್ತಾ? July 10, 11, 12 ರಾಜ್ಯದಲ್ಲಿ ಫಲಿತಾಂಶದ ಮಾಹಿತಿ ಸಂಗ್ರಹಿಸ್ತಾರೆ. ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಸಮಿತಿಯಿಂದ ಒಂದು ವಿಸ್ತೃತ ಚರ್ಚೆ ಆಗುತ್ತೆ. ಸಮಿತಿ ಆಗಮನಕ್ಕೆ ಸಚಿವಾಕಾಂಕ್ಷಿಗಳು ಪರಾಭವಗೊಂಡಿರೋ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಲಾಭ ತಂದುಕೊಡಲಿಲ್ಲ. ಗ್ಯಾರಂಟಿ ಹೊರತಾಗಿಯೂ ಕೂಡ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅಷ್ಟು
ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ, ಎರಡಂಕಿ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಶಾಂತ್, ಸತ್ಯಶೋಧನಾ ಸಮಿತಿ ಬರ್ತಾ ಇದೆ, ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಸಚಿವರ ಮೇಲೆ ಮುಗಿಬೀಳೋದಕ್ಕೆ ಶಾಸಕರು ಕಾಯ್ತಾ ಕೂತಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲ, ಈಗ ನೋಡಿ, ಡೇ ಒನ್ನಿಂದ ಈಗ ಜೂನ್ 4ಕ್ಕೆ ಫಲಿತಾಂಶ ಬಂತು, ಇವತ್ತಿಗೆ ಒಂದು ತಿಂಗಳು ಕರೆಕ್ಟ್, ಒಂದು ತಿಂಗಳ ಹಿಂದೆ ಫಲಿತಾಂಶ ಬಂತು. ಫಲಿತಾಂಶವೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಲಿಲ್ಲ. ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದಲ್ಲ. ಈ ಬಾರಿ ಏನು ಕಂಡು ಬಂತು ಚುನಾವಣೆಯಲ್ಲಿ, ಕಾಂಗ್ರೆಸ್ ವಾಸ್ ಆ್ಯಕ್ಟಿವ್, ಬಟ್ ನರೇಂದ್ರ ಮೋದಿ ಇಮೇಜು ಮತ್ತು JDS ಜೊತೆಗಿನ ಮೈತ್ರಿ ಮತ್ತು ವಿಜಯೇಂದ್ರರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ಮೂರು ಸಂಗತಿಗಳು ಕಾಂಗ್ರೆಸ್ ಹೆಚ್ಚು ಸೀಟ್ ಗೆಲ್ಲದಂತೆ ತಡೆದು. ಯಾಕಂದರೆ ವಿಜಯೇಂದ್ರ ಆದರೆ ಸ್ವಲ್ಪ ಲಿಂಗಾಯತ್ ಕನ್ಸಾಲಿಡೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಾಗಲಿಲ್ಲ, ಆಯಿತು. ಒಕ್ಕಲಿಗ ಕನ್ಸಾಲಿಡೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಾಯಿತು, ಅದರ ಲಾಭ BJP ಆಯಿತು, ಅದರ ನಷ್ಟ ಕಾಂಗ್ರೆಸ್ಗಾಯಿತು. ನನಗನ್ಸತ್ತೆ ಈಗ ಸತ್ಯಶೋಧನಾ ಸಮಿತಿ ಬರುತ್ತೆ, ನಿಶ್ಚಿತವಾಗಿ ನೀವು ಹೇಳಿದಂತೆ ಆಂತರಿಕ ರಾಜಕಾರಣ ಭುಗಿಲೇಳಲಿಕ್ಕೆ ಇದೊಂದು ವೇದಿಕೆ ಕೂಡ ಆಗ್ಬೋದು. ಹೊಂದಾಣಿಕೆ ರಾಜಕಾರಣ ಇರ್ಬೋದು, ಯಾವ ಕ್ಷೇತ್ರದಲ್ಲಿ ಯಾರಿಗೆ ಬಹುಮತ ಸಿಕ್ತು, ಇದೊಂದು ರೀತಿಯ ಪೋಸ್ಟ್ ಮಾರ್ಟಮ್ ನಡಿಬೇಕು ರಾಜಕೀಯ ಪಕ್ಷದಲ್ಲಿ, ಇದೆಲ್ಲ ನಡೀಲೇಬೇಕಾಗತ್ತೆ. ಆದರೆ ಇದು ಕರ್ನಾಟಕದ ರಾಜಕಾರಣಕ್ಕೇನು ಸಮಸ್ಯೆಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಏನಿವೆ, ಅವು ಒಂದು ರೀತಿಯ ಬಂಡಾಯದ ಸ್ವರೂಪವನ್ನು ತಾಳ್ಲಿಕ್ಕೆ ಶೋಧನಾ ಸಮಿತಿಯ ಸಭೆಗಳು ಆಗ್ತವ ಅನ್ನೋದರ ಡೌಟ್ ನನಗಿದೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲೇ ಅವರು 41,000 ಲೀಡ್ BJP ಬಂತು ಅವ್ರ, ಬಟ್ ಬೆಳಗಾವಿಯ ಇತರ ಕ್ಷೇತ್ರಗಳಲ್ಲೂ ಕೂಡ ಎಕ್ಸೆಪ್ಟ್ ಸೌದತ್ತಿ, ಐ ಥಿಂಕ್ ವಿಶ್ವಾಸ ವೈದ್ಯರ ಕ್ಷೇತ್ರ ಒಂದು ಬಿಟ್ಟರೆ, ಮತ್ತು ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ ಇದೆ ಈ ಫಿರೋಜ್ ಸೇಠ್ ಅವರ ಆ ಸೇಟ್ ಅವ್ರದ್ದೊಂದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಅಲ್ಲೇನೋ 5,000 ಬಿಟ್ಟರೆ ಯಾವ ಕ್ಷೇತ್ರದಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಲೀಡ್ ದೊರಕಿಲ್ಲ. ಹೌದು, ಅದೇ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದರು. ಈಗ ನಿಮಗೆ ವಿಜಯಪುರದಲ್ಲಿ BJP ಶಾಸಕ ಒಬ್ಬರೇ ಬಸನಗೌಡ ಪಾಟೀಲ್ ಯತ್ನಾಳ್, ಅವ್ರ ಕ್ಷೇತ್ರದಲ್ಲಿ BJP -9,000 ಇದೆ, ಉಳಿದೆಲ್ಲ ಕಾಂಗ್ರೆಸ್ನ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ BJP ಲೀಡ್ ಇದೆ. ಯಾಕೆ ಹೆಂಗೆ ಲೀಡ್ ಬಂತು ನನಗೆ ಅಂದರೆ ಗೊತ್ತಿರ್ತಕ್ಕಂಥ, ಈಗ ಮಂಡ್ಯ ಸ್ಟಾರ್ ಚಂದ್ರನ ತಂದು ನಿಲ್ಲಿಸಬೇಕಾದ್ರೆ ಭಾರಿ ಉತ್ಸಾಹದಲ್ಲಿ ಚಲೋರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಗಾಣಿಗ ಇವರೆಲ್ಲ ಭಾರಿ ಉತ್ಸಾಹದಲ್ಲಿದ್ದರು. ಬಟ್ ಯಾಕೆ ನಿಮಗೆ ಹಿನ್ನಡೆ ಆಯಿತು? ಮೈಸೂರು ಸ್ವತಃ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಅಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದರು, ಎದುರುಗಡೆ ರಾಜಮನೆತನ, ನೀವು ಅದನ್ನು ಕಾಸ್ಟ್ ಅಂತ ತೆಗೆದುಕೊಂಡ್ರೆ ಈಸ್ ಯಾದವ ಕಮ್ಯುನಿಟಿ, OBC ಕಮ್ಯುನಿಟಿ, ಸ್ವತಃ ಒಕ್ಕಲಿಗರಿದ್ದರೂ ಕೂಡ ನಿಮಗೆ ಒಕ್ಕಲಿಗರ ಓಟ್ಗಳು ಯಾಕೆ ಬರಲಿಲ್ಲ? ಇದು ಸತ್ಯಶೋಧನೆ ಆಗಬೇಕು. ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅದರ ಸಾಂಸ್ಥಿಕ ಕಾರಣಗಳು, ಇನ್ಸ್ಟಿಟ್ಯೂಷನಲ್ ಲ್ಯಾಕ್ಯುನ ಏನಿದೆ ಅದನ್ನು ಗಮನಹರಿಸಿದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಓಕೆ, ನೀವು ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೆ ಪರಸ್ಪರ ಕೆಸರಾರ ಚಟಕ್ಕೆ ಇದೆ ಅವಕಾಶ ಕೊಟ್ಟರೆ ಇದು ಬಂಡಾಯದ ಸ್ವರೂಪವನ್ನು ತಾಳುತ್ತೆ ಅಂತ. ಈಗಿನ ಪರಿಸ್ಥಿತಿ, ಯಾಕಂದರೆ ಈಗ ಒಕ್ಕಲಿಗರ ಓಟ್ಗಳು ಯಾಕೆ ಬರಲಿಲ್ಲ? DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದರೂ BJP JDS ಕೈ ಜೋಡಿಸಿದಾಗ ಒಕ್ಕಲಿಗರ ಓಟ್ಗಳು, ಒಕ್ಕಲಿಗರ ಒಂದು ಸೀಟನ್ನು ಕೂಡ ಯಾಕೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ? ಹಾಸನ ಬಿಟ್ಬಿಡಿ, ಹಾಸನ ಇಸ್ ಎಕ್ಸೆಪ್ಷನ್, ಬಿಕಾಸ್ ಅಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಪಾಲಿಟಿಕ್ಸ್ ನಡೀತು. ಒಕ್ಕಲಿಗರ ಕನ್ಸಲ್ಟೇಷನ್ ಕಾರಣದಿಂದ ಹಾಸನ ಕಾಂಗ್ರೆಸ್ ಗೆಲ್ಲಿಲ್ಲ, No. 1. No. 2, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೋಡಿ ಇದ್ದಾಗ ಒಂದು ರೀತಿಯ ಅಹಿಂದ ಒಕ್ಕಲಿಗ ಏನೊಂದು ಕನ್ಸಲ್ಟೇಷನ್ ಆಗಬೇಕಿತ್ತು, ಅದು ಯಾಕೆ ಹಳೆ ಮೈಸೂರು ಭಾಗದಲ್ಲಿ ಆಗಲಿಲ್ಲ? ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕುರುಬರು ಮುಸ್ಲಿಮರು ಬಿಟ್ಟರೆ ಉಳಿದ OBCಗಳ ಮತಗಳನ್ನು ಕಾಂಗ್ರೆಸ್ ಪಡೆಯುವಲ್ಲಿ ಯಾಕೆ ವಿಫಲ ಆಯಿತು? ಕರಾವಳಿಯಲ್ಲಿ ಸರ್ಕಾರ ಇದ್ದಾಗಲೂ ಕೂಡ ನೀವು ಅಂದರೆ ನೀವು ಕೆಲವು ಕ್ಷೇತ್ರಗಳ ನಾನು ಹೆಸರು ಹೇಳ್ತೇನೆ, ಫ್ರಮ್ ಮಂಗಳೂರು, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ನಿಮಗೆ ಬಾಗಲಕೋಟೆ, ಬಿಜಾಪುರ, ಯು ಆರ್ ನಾಟ್ ವಿನ್ನಿಂಗ್ ಫ್ರಮ್ 1999. ಕೋಲಾರ ನೀವೇ ಎಡವಟ್ಟು ಮಾಡಿಕೊಂಡ್ರಿ ಹೋಗಿ, ಅಂದರೆ ನಮ್ಗೆ ಒಳ ಜಗಳ ಇದೆ ಅನ್ನೋ ಕಾರಣಕ್ಕೆ ನಾವು ಸೋತ್ವಿ ಅಂತ ಹೇಳೋದ್ರಲ್ಲಿ ಜಾಣತನ ಅಂತ ಬೆಂಗಳೂರು ಕಡೆ ಅಂತಾರೆ, ನಮ್ಮ ಕಡೆ ಏನು ಶಾಣೆತನ ಅಂತ, ಅದರಲ್ಲಿ ಏನು ಶಾಣೆತನ ಇದೆ? ಅದರಲ್ಲಿ ಅವ್ರ ಕ್ಯಾಂಡಿಡೇಟ್ ನೀವು
ಮುನಿಯಪ್ಪನವ್ರ ಕ್ಯಾಂಡಿಡೇಟ್ ಆದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೋದರು. ಅದು ಕಾಂಗ್ರೆಸ್ನ ಒಳಜಗಳದ ಕಾರಣದಿಂದ ನಡೆದಿರತಕ್ಕಂಥದ್ದು ಸೋಲು. ಚಿಕ್ಕಬಳ್ಳಾಪುರ ಕ್ಷೇತ್ರ, ನೀವೊಂದು ಸ್ವಲ್ಪ ಆ ಚಿಕ್ಕಬಳ್ಳಾಪುರದ ಶಾಸಕರಿಗೆ ಸ್ವಲ್ಪ ಕಡಿಮೆ ಮಾತಾಡಿಯಪ್ಪ ಅಂತ ಹೇಳಿಬಿಟ್ಟಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಲಾಭ ಆಗ್ತದೆ. ಕಡಿಮೆ ಮಾತಾಡಿ ಒಂಚೂರು ಕೆಲಸ ಮಾಡಬೇಕಿತ್ತು ಆ ಟೈಮಲ್ಲಿ. ಇಲ್ಲ ಕೆಲಸ ಆದರೆ ನೀವು ಬರೀ ಬರೀ ಮಾತೇ ಅಲ್ವಲ್ಲ ರಾಜಕಾರಣ. ಅದೇ ಡಾಕ್ಟರ್ ಸುಧಾಕರ್ ಗೆಲ್ಲಕ್ಕೆ ಮುಖ್ಯ ಕಾರಣ ನನಗನ್ನಿಸುವ ಪ್ರಕಾರ. ಅದರಲ್ಲಿ ಜಾತಿಯರ ಇದು ಕೂಡ ಇದೆ, ಬಲಿಜ ವರ್ಸಸ್ ಒಕ್ಕಲಿಗ ನಡೆಯುತ್ತದು. ನೀವು ಜಾಸ್ತಿ ಮಾತನಾಡಿದಾಗ ಒಂದ್ಸಲ 23ರಲ್ಲಿ ಲಾಭ ಕಾಂಗ್ರೆಸ್ಗಾಗಿತ್ತು, 24ರಲ್ಲಿ ಅದರ ಲಾಭ ಆಯಿತು. ತುಮಕೂರು ಕೆ ಎನ್ ರಾಜಣ್ಣ ಈಗ ಅಧ್ಯಕ್ಷರಾಗಲಿಕ್ಕೆ ಅಧ್ಯಕ್ಷರಾಗ್ತೀವಿ ಡಿ ಸಿ ಎಂ ಆಗ್ತೀವಿ ಅಂತ ಹೇಳ್ತಾ ಇರೋರು, ನಿಮ್ಗೆ ಯಾಕೆ ಅಲ್ಲಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮುದ್ದನಗೌಡರನ್ನ? ದಿಸ್ ಆರ್ ಟಫ್ ಕ್ವಶನ್ಸ್. ಅಂಡ್ ಎಲ್ಲ ಕ್ವಶನ್ಸ್ ಇವಾಗ ಬರುತ್ತೆ. ಇದು ಆರೋಪ ಹೈದರಾಬಾದ್ ಕರ್ನಾಟಕದ 5 ಸೀಟ್ಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಗೆಲ್ಲಿಸ್ಕೊಳ್ಬಹುದಾದ್ರೆ ಹಳೆ ಮೈಸೂರು, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕದಲ್ಲಿ ಏನಾಗಿತ್ತು? ಸ್ಪೆಷಲಿ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ಓಲ್ಡ್ ಮೈಸೂರು. ಓಕೆ, ನೀವು 23ರ ಗೆಲುವನ್ನು ಬ್ಯಾಕಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ನೀವು ಯಾರ್ಯಾರು ಪ್ರಶ್ನೆ, ಈಗ ಸತ್ಯಶೋಧನೆಯ ಸಮಿತಿ ಶೋಧನೆ ಮಾಡಿರ್ತಕ್ಕಂಥದ್ದು ಅದು ಎಲ್ಲರಿಗೂ ಮುಜುಗರವನ್ನು ತರುತ್ತೆ. ಡಿ ಕೆ ಶಿವಕುಮಾರ್ ಯಾಕೆ ಸೋತರು, ಸಿದ್ದರಾಮಯ್ಯನವರ ಕಾನ್ಸ್ಟಿಟ್ಯೂನ್ಸಿ ಮೈಸೂರು, ಅವರು ಓಕೆ ಚಾಮರಾಜನಗರ ಅಂತ ಹೇಳ್ತಾರೆ, ಬಟ್ ಮೈಸೂರನ್ನು ಯಾಕೆ ಸಿದ್ದರಾಮಯ್ಯನವರು 14ಕ್ಕೂ ಗೆಲ್ಲಕ್ಕಾಗಲಿಲ್ಲ, 19ರಲ್ಲೂ ಗೆಲ್ಲಕ್ಕಾಗಲಿಲ್ಲ, 24ರಲ್ಲೂ ಗೆಲ್ಲಕ್ಕಾಗಲಿಲ್ಲ? ಪರಮೇಶ್ವರ್ ಕ್ಷೇತ್ರ ಸೋಯಿತು. ಗದಗ್ನಲ್ಲಿ ಎಚ್ ಕೆ ಪಾಟೀಲ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೊಮ್ಮಾಯಿಯವರಿಗೆ ಲೀಡ್ ಬರುತ್ತೆ. ಸಂತೋಷ್ ಲಾಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ -25,000 ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವತಃ ಮಗನಿಗೆ ಮೈನಸ್ ಆಗುತ್ತೆ. ಒಂದು ಬರೀ ಗ್ಯಾರಂಟಿ ಮೇಲೆ ನೆಚ್ಕೊಂಡಿದ್ದ ಕಾರಣ ಆಯಿತಾ? ಅದು ಅಂದರೆ ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲಿ ಎಲ್ಲಾದರೂ ಬ್ಯಾಕ್ಫೈರ್ ಆಯ್ತು ನೋಡಬೇಕು. ಆದರೆ ಇಷ್ಟೆಲ್ಲ ಈಗ ಚರ್ಚೆ ಆಗುತ್ತಾ ಅಥವಾ ಆರೋಪ ಪ್ರತ್ಯಾರೋಪದಲ್ಲಿ ಉಳಿದು ಹೋಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಕನ್ಸ್ಟ್ರಕ್ಟಿವ್ ಚರ್ಚೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗುತ್ತೇನೋ ಅನ್ನೋದು ಡೌಟು. ವೆಲ್ಕಮ್ ಬ್ಯಾಕ್. ಒಂದು ಚಿಕ್ಕ ಬ್ರೇಕ್ ಆದ ಮೇಲೆ ಲೋಕಸಭೆ ಆದಮೇಲೆ ಮತ್ತೊಂದು ಸಲ ಬಿಜೆಪಿ ರಣತಂತ್ರ ಶುರುವಾಗ್ತಾ ಇದೆ. ಇವತ್ತಿನಿಂದ 2 ದಿನ ರಾಜ್ಯ ಬಿಜೆಪಿಯ ಸರಣಿ ಮೀಟಿಂಗ್ಗಳಿರುತ್ತೆ. ಇವತ್ತು ಬಿಜೆಪಿ ರಾಜ್ಯ ವಿಶೇಷ ಕಾರ್ಯಕಾರಿಣಿ ಸಭೆ ಇರುತ್ತೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಭೆ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಗೆ ಈ ಸಭೆ ಆರಂಭ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸರಣಿ ಮೀಟಿಂಗ್ ಇರುತ್ತೆ. ಕೇಂದ್ರ ಸಚಿವರು, ರಾಜ್ಯ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಶಾಂತ್, ಕಾಂಗ್ರೆಸ್ನಲ್ಲಿ ಏನೇನಾಗ್ತಿದೆ ಅನ್ನೋದನ್ನ ನಾವೀಗಾಗಲೇ ಹೇಳಿದ್ವಿ. ಈಗ ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ನಡೆಯೋದಿದೆ. ಇವತ್ತು ಅರಮನೆ ಮೈದಾನದಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇದೆ. ಸ್ವಲ್ಪ ಎಕ್ಸ್ಟೆಂಡೆಡ್ ಕಾರ್ಯಕಾರಿಣಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ಮಂಡಲ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕಾರಿಣಿಗೆ ಕರೆದಿದ್ದಾರೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 1,750-1,800 ಜನ ಈ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಎರಡು ವಿಷಯಗಳು ನಾವೇನು ಚರ್ಚೆ ಮಾಡಿದ್ವಿ, ಒಂದು ನಾಗೇಂದ್ರ ಪ್ರಕರಣ, ಒಂದು ಮೂಡ ಹಗರಣ, ಮತ್ತು 15ನೇ ತಾರೀಕಿಂದ ಸೆಷನ್ ಶುರು ಆಗ್ತಾ ಇದೆ. ವಿಪಕ್ಷವಾಗಿ ಬಿಜೆಪಿ ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅಂದರೆ ನಾವು ಹೆಂಗೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಕೇಂದ್ರದಲ್ಲಿ ಇರಬೇಕು ಅಂತ ಬಯಸ್ತೀವೋ ಹಾಗೆ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ರಾಜ್ಯದಲ್ಲೂ ಕೂಡ ಇರಬೇಕು ಅಂತ ಬಯಸ್ತೀವಿ. ಹೀಗಾಗಿ ಈಗ ಬಿಜೆಪಿಗೂ ಬ್ಯಾಗೇಜ್ಗಳಿವೆ. ಈಗ ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಬಿಜೆಪಿ ಕೂಡ ಮಾತನಾಡುವಾಗ 10 ಸಲ ಯೋಚನೆ ಮಾಡುವಂಥ ಒಂದು ಬ್ಯಾಗೇಜ್ಗಳು ಬಿಜೆಪಿಗೂ ಕೂಡ ಇವೆ. ಆದರೆ ಅದೆಲ್ಲದರ ಮಧ್ಯೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಸರ್ಕಾರ ಈ ಬಾರಿ ಅವರಿಗೆ ವಿಷಯಗಳಿವೆ ವಿಷಯಗಳಿವೆ ನಿಶ್ಚಿತವಾಗಿ ವಿಷಯಗಳಿವೆ. ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿಗೊಂದು ಆಮ್ಲಜನಕ ದೊರೆತಿದೆ ಕರ್ನಾಟಕದಲ್ಲಿ. 19 ಸೀಟ್ ಗೆದ್ದಿವೆ. ಬಿಜೆಪಿ JDSನ ಮೈತ್ರಿ ಫ್ರೂಟ್ಫುಲ್ ಆಗ್ತಾ ಇದೆ. ಆ ಕಾರಣದಿಂದ ಬಿಜೆಪಿ ಒಂದು ಅಗ್ರೆಸಿವ್ನೆಸ್ಸನ್ನು ಪ್ರದರ್ಶಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೆ ಈಗ ಯಡಿಯೂರಪ್ಪನವರಿದ್ದಾಗಿನ ಅಗ್ರೆಸಿವ್ನೆಸ್ ಬೇರೆ ಇತ್ತು. ಯಾಕಂದರೆ ಅವಾಗ ಅಧಿಕಾರ ಇರದೇ ಇದ್ದಾಗ ನಿಮ್ಮ ಅಗ್ರೆಸಿವ್ನೆಸ್ಸು ಅದು ಒಂದು ರೀತಿ ಬೇರೆ ಇರುತ್ತೆ. ಅಧಿಕಾರ ಬಂದು ನಿಮ್ಮೇಲೂ ಆರೋಪಗಳು ಬಂದು ನೀವು ಸರ್ಕಾರದಿಂದ ಕೆಳಗಿಳಿದ ನಂತರ ತೋರಿಸೋ ಅಗ್ರೆಸಿವ್ನೆಸ್ಗೆ ಅದೊಂದು ಸಾಂಕೇತಿಕ ಅನ್ನಿಸ್ಕೊಳ್ಳುತ್ತೆ. ಆ ಸಾಂಕೇತಿಕ ಅನ್ನಿಸ್ಕೊಳ್ಳದೆ ಅದು ಬರೀ ಒಂದು ಏನೋ ಪ್ರತಿಭಟನೆ ಮಾಡ್ತಾ ಇದ್ದಾರಪ್ಪ ಅನ್ನಿಸ್ಕೊಳ್ಳದೆ ಅದು ಜನರ ತಲುಪಬೇಕಾದ್ರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಎಷ್ಟು ಜೆನ್ಯೂನ್ ಆಗಿ ಇದೆಯಾ ಬಿಜೆಪಿ ಅಗ್ರೆಸಿವ್ ಇದೆಯಾ ಅಂದರೆ ರೆಡಿ ಇದೆಯಾ? ತುಂಬ ನೋಡಿ ಅದು ಹೇಗಾಗಿದೆ ಅಂದರೆ ಬಿಜೆಪಿ ಅದು ಅಧಿಕ ಈಗ ನೋಡಿ ಕಾಂಗ್ರೆಸ್ನವ್ರಿಗೆ ಪ್ರತಿಭಟನೆ ಮಾಡ್ತಾರೆ. ಪ್ರಶ್ನೆ ಏನು ಕೇಳ್ತಾರೆ ಎಲ್ಲರೂ, 60 ವರ್ಷ ನೀವೇ ಅಧಿಕಾರದಲ್ಲಿದ್ದರಲ್ರಿ ಇದು ಅಂತ.
ಕರ್ನಾಟಕದ ಬಿ ಜೆ ಪಿ ಪರಿಸ್ಥಿತಿಯೂ ಹಾಗೇ ಇದೆ, ಅಥವಾ ಕಾಂಗ್ರೆಸ್ ಇದ್ದಾಗಲೂ ಹಾಗೇ ಇದು. ನೀವೇ ಅಧಿಕಾರದಲ್ಲಿದ್ದಾಗ ಈ ಪ್ರಶ್ನೆಗಳು ನಿಮ್ಮ ಮೇಲೂ ಎದ್ದಿದ್ದು, ನೀವೇನೂ ಮಾಡಲಿಲ್ಲ. ಈಗ ನೀವು ಭ್ರಷ್ಟಾಚಾರದ ಪ್ರಕರಣಗಳಂತಿದ್ರೆ, ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣದಲ್ಲಿ ನೀವೇನು ಮಾಡಿದ್ರಪ್ಪ ಅಂತ ಜನ ಕೇಳ್ತಾರೆ. ಹೀಗಾಗಿ ನಾನು ಅದಕ್ಕೆ ಕೇಳಿದೆ, ಇದೆಲ್ಲದರ ಹೊರತಾಗಿಯೂ ಕೂಡ ನೀವು ಅಪೋಸಿಷನ್ ಆಗಿ ಹೇಗೆ ಕೆಲಸ ನಿರ್ವಹಿಸ್ತೀವಿ? ಬರೀ ಈಗ ಅಂದರೆ ನಾನು ಹೇಳೋದು, ಪ್ರತಿಭಟನೆಗಳು ಇತ್ತೀಚಿನ ದಿನಗಳಲ್ಲಿ ಬರೀ ಕ್ಯಾಮ್ರಾಗೆ ಪ್ರತಿಭಟನೆಗಳಾಗಿ ಪರಿಣಮಿಸ್ತಾರೆ. ನೀವು ಪೇಪರ್ಗಳನ್ನು ಹೊರಗೆ ತೆಗೆದು, ಫೈಲ್ಗಳನ್ನು ಹೊರಗೆ ತೆಗೆದು, ಅಪೋಸಿಷನ್ ಕೆಲಸ ಏನು? ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಕಿಸೋದು, ಮುಜುಗರಕ್ಕೆ ಈಡು ಮಾಡೋದು, ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು, ಅದು ನಡೆಯುತ್ತಾ? ಇದು ಕರ್ನಾಟಕದ ಬಿ ಜೆ ಪಿ ಕೂಡ ಒಂದು ಹೊಸ ಮುಖದಲ್ಲಿದೆ. ವಿಜಯೇಂದ್ರ ಭಾಳ ಅನುಭವ ಇಲ್ಲ ಅವ್ರಿಗೆ, ನೇರವಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಕಳೆದ ಬಾರಿ ತುಂಬಾ ಸಮಸ್ಯೆಗಳನ್ನು ನಾವು ಹೊಂದಾಣಿಕೆ ಸಮಸ್ಯೆ ವಿರೋಧ ಪಕ್ಷದ ನಾಯಕನ ರೀತಿಯಲ್ಲಿ ಜನ ನೋಡ್ತಾ ಇಲ್ಲ, ಜನ ನೋಡ್ತಾ ಇಲ್ಲ, ಪಕ್ಷದ ಕಾರ್ಯಕರ್ತರು ನೋಡ್ತಾ ಇಲ್ಲ. ನಾನು ನಿನ್ನೆನೂ ಕೂಡ ನೋಡ್ತಾ ಇದ್ದೆ, ಇವರು ಶಾಸಕರು ಹೋಗಿ ಪ್ರತಿಭಟನೆ ಅಂದರೆ ಕ್ಯಾಮ್ರಾ ಹೊರತಾಗಿಯೂ ಕೂಡ ನೀವು ಆ ಅಪೋಸಿಷನ್ ರೋಲನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯನಾ? ಕರ್ನಾಟಕದ ಬಿ ಜೆ ಪಿಯಿಂದ ಅದನ್ನು ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಈಗ ಕುಮಾರಸ್ವಾಮಿ ನೋಡಿ, ನೀವು ಕುಮಾರಸ್ವಾಮಿ ಏನೇ ಮಾತನಾಡಿದ್ರು ಅದಕ್ಕೊಂದು ಸಂಚಲನ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಕರ್ನಾಟಕದ ಬಿ ಜೆ ಪಿ ನಾಯಕರಿಗಿಲ್ಲ. ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ, ನೀವು ಕಾರ್ಯಕಾರಿಣಿ ಸಭೆ ಮಾಡಿ, ಪ್ರತಿಭಟನೆ ಮಾಡಿ, ಸದನದಲ್ಲಿ ವಿರೋಧ ಪಕ್ಷದ ಕೆಲಸ ಮಾಡಿ, ಅದಕ್ಕೊಂದು ತಾಕತ್ತು ಬರುತ್ತೆ. ಕಳೆದ ಬಾರಿ ಬ್ಯಾಲೆನ್ಸ್ ಸಮಸ್ಯೆ ಕಂಡು ಬರ್ತಾ ಇತ್ತು ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ, ಈ ಬಾರಿ ಹೇಗಿರುತ್ತೆ? ಕನೆಕ್ಟ್ ಸಮಸ್ಯೆ. ಈ ಯಡಿಯೂರಪ್ಪನವ್ರಿಗೆ ನೋಡಿ, ಒಂದು ಕನೆಕ್ಟ್ ಇತ್ತಲ್ಲ, ಆ ಕನೆಕ್ಟ್ ಈ ನಾಯಕರಲ್ಲಿ ಕಾಣುತ್ತಾ ಇಲ್ಲ. ನೋಡೋಣ ಈ ಬಾರಿ ಏನಾಗುತ್ತೆ ಅಂತ. ಮುಂದಿನ ಸ್ಟೋರಿ, ವಿಶ್ವವನ್ನೇ ಗೆದ್ದ ನಮ್ಮ ಟೀಮ್ ಇಂಡಿಯಾ ರೋಹಿತ್ ಪಡೆ ವಿಶ್ವಕಪ್ ತವರಿಗೆ ತಗೊಂಡು ಬಂದಿದೆ. ಸ್ವಲ್ಪ ಚಂಡಮಾರುತದ ಇಫೆಕ್ಟ್ ನಿಂದಾಗಿ ಅಲ್ಲೇ ಉಳ್ಕೊಳ್ಬೇಕಾಯ್ತು, ಆದ್ರೆ ಈಗ ವಿಶ್ವಕಪ್ನೊಂದಿಗೆ ತವರಿಗೆ ಟೀಮ್ ಇಂಡಿಯಾ ಬಂದಿದೆ. ಕಳೆದ 3 ದಿನದಿಂದ ಬಾರ್ಬಡೋಸ್ನಲ್ಲಿ ಟೀಮ್ ಇಂಡಿಯಾ ಸಿಲುಕೊಂಡಿತ್ತು, ಅತಿಯಾದ ಚಂಡಮಾರುತ ಸಮಸ್ಯೆ ಆಗಿತ್ತು. ಅಂತಾರಾಷ್ಟ್ರೀಯ T20 ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿ ಈಗ ಭಾರತೀಯರು ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಅಭಿಮಾನಿಗಳ ಸಂಭ್ರಮ ನೀವು ನೋಡ್ತಾ ಇದ್ದೀರಾ. ದೆಹಲಿಯಲ್ಲಿ ಬಸ್ ಹೊರಗೆ ಬರ್ತಾ ಇದ್ದ ಹಾಗೆ ಆ ಸಂಭ್ರಮ ನೀವು ನೋಡ್ತಾ ಇದ್ದೀರಾ. ಭರ್ಜರಿ ಸ್ವಾಗತ ಟೀಮ್ ಇಂಡಿಯಾ ಆಟಗಾರರಿಗೆ. ಎಲ್ಲ ನಾಯಕರು, ಪ್ರಧಾನಿ ಸೇರಿದಂತೆ ಎಲ್ಲ ನಾಯಕರು ವಿಶೇಷ ವಿಶ್ ಮಾಡಿದ್ರು, ವಿಶೇಷವಾಗಿ ಆಹ್ವಾನಿಸಿದ್ರು. ಪ್ರಧಾನಿ ಮೋದಿ ವಿಶ್ವದ ಚಾಂಪಿಯನ್ಸ್ ಅನ್ನ ಭೇಟಿಯಾಗೋರಿದ್ದಾರೆ, ಅವರು ವಿಶ್ ಮಾಡೋರಿದ್ದಾರೆ. ಅದಾದ ಮೇಲೆ ಮುಂಬೈಗೆ ಹೋಗುತ್ತೆ ಟೀಮ್ ಇಂಡಿಯಾ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ವಿಶ್ವಕಪ್ ವಿಜಯೋತ್ಸವ ಇರುತ್ತೆ. ಬಹಳ ವರ್ಷಗಳ ಕಾಲ ವಿಶ್ವಕಪ್ ಬರ ಎದುರಿಸ್ತಾ ಇತ್ತು ಭಾರತ. ಎಂಥ ರೋಚಕ ಮ್ಯಾಚ್ ಇತ್ತು ಅಂತ ಹೇಳಿದ್ರೆ, ಕೈ ತಪ್ಪು ಹೋಯ್ತು ಕಪ್ಪು ಅಂತ ಅಂದುಕೊಳ್ಳುವಾಗ ಬೌಲರ್ಗಳು ಮ್ಯಾಜಿಕ್ ಮಾಡಿದ್ರು. ಕೊನೆಯ 3 ಬಾಲ್ವರೆಗೂ ಟೆನ್ಷನ್ ಉಳಿಸ್ಕೊಂಡಿತ್ತು ಈ ಮ್ಯಾಚ್. ಅಂತಿಮವಾಗಿ ಸೋಲಿನ ದವಡೆಯಿಂದ ಕಪ್ ಅನ್ನ ಕಸಿದುಕೊಂಡು ಟೀಮ್ ಇಂಡಿಯಾ ಭಾರತಕ್ಕೆ ತೆಗೆದುಕೊಂಡು ಬಂದಿದೆ. ಒಂದು ವಿಶೇಷ ವಿಮಾನದ ಮೂಲಕ ಟೀಮ್ ಇಂಡಿಯಾ ಪ್ಲೇಯರ್ಸ್ ಮತ್ತು ತಂಡವನ್ನ ಭಾರತಕ್ಕೆ ಕರೆ ತರಲಾಯಿತು. ಬಂದು ಇಳಿತಾ ಇದ್ದ ಹಾಗೆ ಆ ಸಂಭ್ರಮ ನೀವು ನೋಡ್ತಾ ಇದ್ದೀರ. ಇಡೀ ಭಾರತ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇತ್ತು. ವರ್ಲ್ಡ್ ಕಪ್ ತೆಗೆದುಕೊಂಡು ಭಾರತೀಯ ಟೀಮ್ ಭಾರತದ ನೆಲ ಸ್ಪರ್ಶ ಮಾಡುತ್ತೆ, ನಾವು ಅವರನ್ನ ಸ್ವಾಗತಿಸ್ತೀವಿ ಭರ್ಜರಿಯಾಗಿ ಅಂತ. ಆ ದೃಶ್ಯಗಳೇ ತುಂಬಾ ಬ್ಯೂಟಿಫುಲ್ ಅಂತ ಅನಿಸ್ತಾ ಇದೆ. 2007 ಐ ಜಸ್ಟ್ ರಿಮೆಂಬರ್ ಮುಂಬೈಯಲ್ಲಿ ಟೀಮ್ ಇಂಡಿಯಾ ಬಂದಿರೋದು, ಒಂದು ಭರ್ಜರಿ ಸ್ವಾಗತವನ್ನು ಧೋನಿ ಬಳಗ ಕೊಟ್ಟಿತ್ತು. ಇವತ್ತು ಡೆಲ್ಲಿಯಲ್ಲಿ ಬಂದಿರೋದಿದೆ, ನಿಶ್ಚಿತವಾಗಿ ಸಂಭ್ರಮದ ಕ್ಷಣ. ಭಾರತ 4ನೇ ಬಾರಿ 2 T20 2 ಒನ್ ಡೇ ವಿಶ್ವಕಪ್, ಇದು 4ನೇ ಬಾರಿ ವಿಶ್ವಕಪ್ ಅನ್ನು ಗೆಲ್ತಾ ಇದೆ. ನಿಶ್ಚಿತವಾಗಿ ಒಂದು ಸಂಭ್ರಮದ ಕ್ಷಣ. ವಿ ಶುಡ್ ಆಲ್ ಸೆಲೆಬ್ರೇಟ್ ದಿಸ್. ಎಸ್, ಇದೇ ಖುಷಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.